Hi friends, welcome to Classic Education YouTube channel. Ivattina ondu Hindu analysis alle kelavondish important articles matte editorial la discuss madona. So nodri navu 26/8/2023 denappandre Hindu analysis alle kelavondish important articles matte editorial la discuss martidivi. So first important articles enide andre it's about clean tech energy bagge. So nodri en heltidare andre illi clean tech energy for an inclusive green future of India. Andre yav tarnage navu enappandre hasiru indanavanna balasabodu especially enappandre ellavannu olagondante green future en madbekanta madidralla bharatadalli alli yav tarnage madabodu annadanna illi enappandre heltidare. So nodri article yak important andre illi en heltidare andre avaru halli indane yav tarnage start madabodu. So iga navu green energy anta bandaga athwa hasiru indana anta bandaga clean energy anta bandaga navu en martivi andre big schemes athwa dodda dodda yojanegalanna martta hogtivi. Adre authorilli iruvanta ಥೀಮ್ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡೋದಕ್ಕಿಂತ ವೈ ಕಾಂಟ್ ಯು ಸ್ಟಾರ್ಟ್ ಫ್ರಮ್ ದ ಗ್ರೌಂಡ್ ಅಂದ್ರೆ ರೂರಲ್ ಏರಿಯಾದಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಯಾಕೆ ಅಲ್ಲಿಂದಾನೆ ನಾವು ಪೊಲ್ಯೂಷನ್ಸ್ ಕಮ್ಮಿ ಮಾಡ್ತಾ ಬರಬಾರ್ದು, ವೈ ವೈ ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಅರ್ಬನ್ ಏರಿಯಾಸ್, ಯಾಕೆ ನಾವು ಬರೀ ಏನಪ್ಪ ಅಂದ್ರೆ ಶಹರ ಪಟ್ಟಣಗಳ ಮೇಲೆ ಫೋಕಸ್ ಮಾಡ್ತಿದ್ವಿ, ವೈ ನಾಟ್ ಫೋಕಸಿಂಗ್ ಆನ್ ದ ರೂರಲ್ ಏರಿಯಾಸ್, ಯಾಕೆ ನಾವೇನಪ್ಪ ಅಂದ್ರೆ ಹಳ್ಳಿಗಳ ಮೇಲೆ ಫೋಕಸ್ ಮಾಡಬಾರ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರು ಯಾವ ತರನಾಗಿ ಮಾಡಬಹುದು ಅನ್ನೋದನ್ನು ಸಹ ಏನಪ್ಪ ಅಂದ್ರೆ ಉದಾಹರಣೆ ಸಹಿತ ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ ಆತರ್ ಬಂದು ಅಭಿಷೇಕ್ ಜೈನ್ ಅಂತೇಳಿ ಇವ್ರು ಏನಪ್ಪ ಅಂದ್ರೆ ಅ ಫೆಲೋ ಅಟ್ ಕೌನ್ಸಿಲ್ ಆನ್ ಎನರ್ಜಿ ಎನ್ವೈರನ್ಮೆಂಟ್ ಅಂಡ್ ವಾಟರ್, ಇಲ್ಲಿ ಅವರು ಡೈರೆಕ್ಟರ್ ಆಫ್ ಪವರಿಂಗ್ ಲೈವ್ಲಿಹುಡ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನೋಡ್ರಿ ಅವರ ಒಂದು ಸ್ವತಂತ್ರ ದಿನಾಚರಣೆ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಭಾರತ ಏನಪ್ಪ ಅಂದ್ರೆ ಯಾವ ತರನಾಗಿ ಹವಾಮಾನ ಬದಲಾವಣೆಯನ್ನ ಚೇಂಜ್ ಮಾಡಬಹುದು ಅಂತ ತೋರಿಸ್ತಾ ಇದೆ. ಅಂದ್ರೆ ಹವಾಮಾನ ಬದಲಾವಣೆ ನಿಯಂತ್ರಣ ಯಾವ ತರನಾಗಿ ಮಾಡಬಹುದು ಅಂತೇಳಿ ಭಾರತ ಈಗ ವಿಶ್ವಕ್ಕೆ ತೋರಿಸ್ತಾ ಇದೆ. ಭಾರತ ನೋಡ್ರಿ ಅದರ ಒಂದು ಅನುಭವ ಏನಿದೆ, ಆ ಅನುಭವ ಇಟ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ಈ ಕ್ಲೈಮೇಟ್ ಆಕ್ಷನ್ ಅನ್ನ ಇನ್ನೂ ಎಫೆಕ್ಟಿವ್ ಆಗಿ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಟಾರ್ಟ್ ಮಾಡಬಹುದು. ಅದೇನಾಗತ್ತಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ಯಾವಾಗ ನೋಡ್ರಿ ಕೇವಲ ಒಬ್ಬರಿಬ್ರು ಇಂಡಿವಿಜುವಲ್ಸ್ ಅಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಲಕ್ಷಾನುಗಂಟೆ ಜನ ಏನಪ್ಪ ಅಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಾಗ, ಅಂದ್ರೆ ಈಗ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಇತ್ತೀಚೆಗೋಸ್ಕರ ಇತ್ತೀಚೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಲೈಫ್ ಅನ್ನೋ ಮಿಷನ್ ಅನ್ನ ಲಾಂಚ್ ಮಾಡಿದ್ರು. ನೋಡ್ರಿ ಲೈಫ್ ಅನ್ನೋ ಮಿಷನ್ ಅಂದ್ರೆ ಏನಪ್ಪ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಹೇಳಿ. ಹಂಗೆ ನಾವು ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಸ್ವಚ್ಛ ಇಂಧನದ ಕಡೆಗೆ ಅಥವಾ ಸ್ವಚ್ಛ ಇಂಧನದ ಕಡೆಗೆ ಅಥವಾ ನಾವೇನಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಕಡೆಗೆ ಗಮನ ಹರಿಸಿದ್ರೆ ನಮ್ಮ ಜೀವನ ಯಾವ ತರನಾಗಿ ಸುಧಾರಣೆ ಆಗುತ್ತೆ. ಕೇವಲ ಒಬ್ರು ಇಬ್ರು ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಹವಾಮಾನ ಬದಲಾವಣೆ ನಿಯಂತ್ರಣ ಆಗಲ್ಲ, ಬದಲಾಗಿ ಕೋಟಿ ಗಂಟಲೆ ಜನ ಅಥವಾ ಲಕ್ಷ ಗಂಟಲೆ ಜನ ಇದ್ರಾಗೆ ಬದಲಾವಣೆ ತಂದಾಗ ಮಾತ್ರ ನೋಡ್ರಿ ಹವಾಮಾನ ಬದಲಾವಣೆಯನ್ನ ಮಾಡಬಹುದು, ಜೊತೆಗೆ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೂ ಕೂಡ ಇದು ಸಹಕಾರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಸಿರು ಆರ್ಥಿಕತೆಯಿಂದ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಅಭಿವೃದ್ಧಿಗೆ ಒಂದು ಸಹಕಾರ ಆಗುತ್ತೆ, ಜೊತೆಗೆ ಇಲ್ಲಿ ವಾತಾವರಣದಲ್ಲಿ ಬದಲಾವಣೆ ಆಗೋ ಕೂಡ ಸಾಧ್ಯ ಆಗುತ್ತೆ. ಸೊ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಒಂದು ಸೋಲಾರ್ ಪಾರ್ಕ್ ಅನ್ನ ಬಿಲ್ಡ್ ಮಾಡೋದಿರ್ಲಿ, ಅಂದ್ರೆ ಈಗ ಸೋಲಾರ್ ಪಾರ್ಕ್ ಅನ್ನ ಬಿಲ್ಡ್ ಮಾಡಿ ಅಲ್ಲಿ ಯೂನಿಟ್ ಗಳನ್ನ ಹಾಕ್ತಾರಲ್ಲ ಅದಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಅನ್ನ ಮಾಡೋದಕ್ಕೆ ನಮಗೇನ್ ಬೇಕಾಗತ್ತಪ್ಪ ಅಂದ್ರೆ ಮೂಲ ಸೌಕರ್ಯಗಳು ಬೇಕಾಗುತ್ತೆ. ಎಸ್ಪೆಷಲಿ ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಲ್ಲಿ ಏನಪ್ಪ ಅಂದ್ರೆ ಮೂಲ ಸೌಕರ್ಯಗಳು ಬೇಕಾಗುತ್ತೆ, ಅವಾಗ ನಮಗೇನಪ್ಪ ಅಂದ್ರೆ ಕ್ಲೈಮೇಟ್ ಆಕ್ಷನ್ ಅನ್ನ ಕಡಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಈಗೇನ್ ಮಿಲ್ಲೆಟ್ಸ್ ಇದೆ ಅಂದ್ರೆ ಸಿರಿಧಾನ್ಯಗಳಂತ ಏನ್ ಹೇಳ್ತೀವಿ. ಸೊ ನೋಡ್ರಿ 2023 ನಾವೇನಂತ ಕರಿತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕರಿತೀವಲ್ಲ, ಈ ಸಿರಿಧಾನ್ಯಗಳನ್ನ ಹೆಚ್ಚೆಚ್ಚು ರೈತರು ಅಡಾಪ್ಟ್ ಮಾಡ್ಕೊಳ್ತಾ ಹೋದ್ರೆ ಅಂದ್ರೆ ರೈತರು ತಮ್ಮ ಬೆಳೆಗಳಲ್ಲಿ ಬೆಳೀತಾ ಹೋದ್ರೆ ಇದರಿಂದ ಏನ್ ಲಾಭಗಳಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ರೇನ್ ಫೆಡ್ ಏರಿಯಾಸ್ ಜಾಸ್ತಿ ಇದೆ, ಅಂದ್ರೆ ಮಳೆ ನಿರಾಶ್ರಿತ ಪ್ರದೇಶಗಳು ಜಾಸ್ತಿ ಇದಾವೆ. ಅಂತಲ್ಲಿ ಸಿರಿಧಾನ್ಯಗಳನ್ನ ಬೆಳೆದ್ರಿಂದ ಏನಪ್ಪ ಅಂದ್ರೆ ಇವು ಮಳೆ ನಿರಾಶ್ರಿತ ಪ್ರದೇಶಗಳಲ್ಲೂ ಉತ್ತಮವಾಗಿ ಬೆಳೆಯುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಇವು ಹವಾಮಾನ ಬದಲಾವಣೆಗೆ ರೆಸಿಸ್ಟೆನ್ಸ್ ಅನ್ನ ಹೊಂದಿದ್ದಾವೆ, ನಿರೋಧಕತೆಯನ್ನ ಹೊಂದಿದ್ದಾವೆ. ಅಂದ್ರೆ ಮಳೆ ಆಗ್ಲಿ ಕಡಿಮೆ ಮಳೆ ಆಗ್ಲಿ ಹೆಚ್ಚಿಗೆ ಮಳೆ ಆಗ್ಲಿ, ಬಟ್ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಉತ್ತಮ ಇಳುವರಿಯನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ ಇವನ್ನ ನಾವು ಬೆಳೆದ್ರಿಂದ ಏನಪ್ಪ ಅಂದ್ರೆ ರೈತರಿಗೆ ಒಂದೇ ಹಳ್ಳೆ ಆದಾಯವನ್ನ ಕೊಡಬಹುದು. ಅದೇ ತರನಾಗಿ ಏನಪ್ಪ ಅಂದ್ರೆ ಈ ಹಸಿರು ಆರ್ಥಿಕತೆಯ ಮೂಲಕ ನಾವು ಯಾವ ತರನಾಗಿ ಮಾಡ್ಬೇಕಂದ್ರೆ ಇದು ನಮ್ಮ ಅಭಿವೃದ್ಧಿಯ ಒಂದು ಹೃದಯ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾವ ತರನಾಗಿ ಹೃದಯ ಆಗಿರ್ಬೇಕಂದ್ರೆ ಈಗ ಯುವಕರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಕೆಲಸವನ್ನ ಹುಡುಕ್ತಿದ್ದಾರೆ, ಅವರಿಗೆ ಸಹಾಯ ಆಗ್ಬೇಕು, ಜೊತೆಗೆ ನೋಡ್ರಿ ಮಹಿಳೆಯರು ಆದಾಯವನ್ನ ಹುಡುಕ್ತಾ ಇದಾರೆ, ಅಂದ್ರೆ ಆದಾಯದ ಮೂಲಗಳನ್ನ ಹುಡುಕ್ತಾ ಇದಾರೆ, ಬೇರೆ ಕಡೆಯಿಂದ ಎಲ್ಲಾದ್ರೂ ಆದಾಯಗಳು ಬರಬಹುದಂತ ಹುಡುಕ್ತಿದ್ದಾರೆ, ಅಲ್ಲಿ ಬರಬೇಕು. ಜೊತೆಗೆ ಏನಪ್ಪ ಅಂದ್ರೆ ರೈತರು ತಮ್ಮ ಬೆಳೆಗಳನ್ನೇನಿದೆ ಏನವರು ಬೆಳೆಗಳನ್ನ ಬೆಳೀತಾರಲ್ಲ ಅವುಗಳನ್ನ ವೈವಿಧ್ಯೀಕರಣವನ್ನ ಮಾಡಬೇಕು. ಯಾಕಂದ್ರೆ ನೋಡ್ರಿ ಒಂದೇ ಬೆಳೆಯನ್ನ ಬೆಳೀತಾ ಹೋದ್ರೆ ಅಲ್ಲಿ ಏನಾಗುತ್ತಂದ್ರೆ ಅದಕ್ಕಿರುವಂತ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕ್ರಾಪ್ಸ್ ಏನಿದೆ ಅದನ್ನ ನಾವು ಡೈವರ್ಸಿಫಿಕೇಶನ್ಸ್ ಮಾಡಬೇಕು ಅಥವಾ ವೈವಿಧ್ಯತೆಯನ್ನ ಗಳಿಸಬೇಕು. ಅವಾಗ ಮಾತ್ರ ಏನಾಗುತ್ತಂದ್ರೆ ರೈತರ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಈ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಹಸಿರು ಇಂಧನದ ಮೂಲಕ ಹಸಿರು ಪಾತ್ವೆ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಸ್ವಚ್ಛ ಇಂಧನದ ಕಡೆಗೆ ಮತ್ತೆ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬಹುದು ಅಂತ ಹೇಳ್ತಿದ್ದಾರೆ.
ಇತ್ತೀಚಿನ ವರ್ಷಗಳಲ್ಲಿ ನೋಡ್ರಿ ಬೇರೆ ಬೇರೆ ಯೋಜನೆಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ ಹಸಿರು ಆರ್ಥಿಕತೆಯನ್ನ ನಾವು ಯಾವ ತರನಾಗಿ ಇನ್ನೂ ಅಪ್ರೋಚ್ ಮಾಡಬಹುದು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಭಾರತದ ಇನ್ನೂ ಒಳಗಿನ ಪ್ರದೇಶಗಳಿಗೆ, ಕೇವಲ ನೋಡ್ರಿ ಶಹರಗಳಿಗೆ ಮಾತ್ರ ಅಲ್ಲ ಹಳ್ಳಿಗಳಿಗೆ ಯಾವ ತರನಾಗಿ ಅಪ್ರೋಚ್ ಮಾಡಬಹುದು ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಕ್ಲೀನ್ ಟೆಕ್ ಎನರ್ಜಿನ ಬಳಸೋದ್ರ ಮೂಲಕ ನೋಡ್ರಿ ಹಳ್ಳಿಯವರ ಜೀವನ ಶೈಲಿಯನ್ನ ಯಾವ ತರನಾಗಿ ನಾವು ಸುಧಾರಿಸಬಹುದು ಅಂತ ಉದಾಹರಣೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಈಗ ನೋಡ್ರಿ ಆಂಧ್ರಪ್ರದೇಶದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಕೊಳೆಯುವಂತ ಟೊಮೆಟೊ ಏನಿರುತ್ತೆ ಅಂದ್ರೆ ಕೊಳ್ತೋಗಿರುವಂತ ಟೊಮೆಟೊ ಏನಿರುತ್ತಲ್ಲ ಆ ಟೊಮೆಟೊವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೋಲಾರ್ ಡ್ರೈವರ್ ಮೂಲಕ ಅವನ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಸೋಲಾರ್ ಡ್ರೈವರ್ ಅಂದ್ರೆ ನೋಡ್ರಿ ಕಂಪ್ಲೀಟ್ ಆಗಿ ಡ್ರೈವ್ ಮಾಡ್ತಾರೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಮೂಲಕ ಬಯೋಮಾಸ್ ನೋಡ್ರಿ ಈ ಸಗಣಿಯನ್ನ ಯೂಸ್ ಮಾಡ್ಕೊಂಡು ಏನ್ ಬಯೋಮಾಸ್ ಬರುತ್ತಲ್ಲ ಅಲ್ಲಿರುವಂತ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಲಿಂಬೆ ಎಣ್ಣೆ ಏನಿರುತ್ತಲ್ಲ ಆ ಲಿಂಬೆ ಹಣ್ಣು ಶೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಶೆಲ್ಫ್ ಲೈಫ್ ಅಂದ್ರೆ ನೋಡ್ರಿ ಈಗೇನು ಕೊಳೆಯುವಂತ ಪದಾರ್ಥ ಇರುತ್ತಲ್ಲ ಆ ಕೊಳೆಯುವಂತ ಪದಾರ್ಥದ ಆಯಸ್ ಅನ್ನ ಜಾಸ್ತಿ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಟೊಮೆಟೊ ಅಂತಂದ್ರೆ ಅದ್ರ ಶೆಲ್ಫ್ ಲೈಫ್ 7 ದಿನ ಇರುತ್ತೆ ಅಥವಾ ಒಂದ್ 5 ರಿಂದ 6 ದಿನ ಇರುತ್ತೆ ಅಂತ ಇಟ್ಕೊಳ್ಳಿ. 6 ದಿನ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ಇದರ ಶೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಮೂಲಕ, ಅಂದ್ರೆ ಅದ್ರ ಹಾಳಾಗೋದನ್ನ ತಡೆಯೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಶೆಲ್ಫ್ ಲೈಫ್ ಅಂತ ಕರಿತೀವಿ. ಶೆಲ್ಫ್ ಲೈಫ್ ಅಂದ್ರೆ ಅದು ಅಲ್ಲಿವರೆಗೂ ಆರೋಗ್ಯವಾಗಿರುತ್ತೆ, ಕೊಳಿತಾ ಹೋದಂಗ ಅದ್ರದ್ದು ಏನಾಗುತ್ತೆ ಅಂದ್ರೆ ಶೆಲ್ಫ್ ಲೈಫ್ ಹಾಳಾಗ್ತಾ ಹೋಗುತ್ತೆ. ನೋಡ್ರಿ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈ ಲಿಂಬೆಹಣ್ಣುಗಳ ಸೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಬಯೋಮಾಸ್ ಯೂಸ್ ಮಾಡ್ಕೊಂಡು ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಅವರಿಗೆ 3ರಿಂದ 5 ಪಟ್ಟು, ಅಂದ್ರೆ ಮುಂಚೆ ಏನು ಒರಿಜಿನಲ್ ಪ್ರೈಸ್ ಲೆಮನ್ ಅನ್ನ ಮಾಡ್ತಿದ್ರು ಲಿಂಬೆಹಣ್ಣ ಮಾಡ್ತಿದ್ರಲ್ಲ ಅದರಿಂದ 3ರಿಂದ 5 ಪಟ್ಟಷ್ಟು ಏನಪ್ಪಾ ಅಂದ್ರೆ ಹೆಚ್ಚಿನ ಬೆಲೆಗೆ ಈಗ ಏನ್ ಮಾಡ್ತಿದ್ರು ಅಂದ್ರೆ ಲಿಂಬೆಹಣ್ಣ ಮಾರ್ತಾ ಇದ್ದಾರೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಒಡಿಶಾದಲ್ಲಿ ನೋಡ್ರಿ ಸಿಲ್ಕ್ ರೀರಿಂಗ್ ಮಷಿನ್ ಏನಿದೆ ಈ ಸಿಲ್ಕ್ ರೀರಿಂಗ್ ಮಷಿನ್ ಅನ್ನ ಏನ್ ಮಾಡ್ತಿದ್ರು ಅಂದ್ರೆ ಸೋಲಾರ್ ಮೂಲಕ ಮಾಡೋದ್ರಿಂದ ಏನಾಗ್ತಿದೆ ಅಂದ್ರೆ ರೈತರ ಆದಾಯ ಏನಿದೆ ಅಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ 50,000 ಈ ತರದ ಉದಾಹರಣೆಗಳಿದೆ. ಯಾವ ತರನಾಗಿ ಏನಪ್ಪಾ ಅಂದ್ರೆ ಕ್ಲೀನ್ ಟೆಕ್ ಸೊಲ್ಯೂಷನ್ಸ್ ನ ಕೊಡೋದ್ರಿಂದ, ಅಂದ್ರೆ ಹಸಿರು ಇಂಧನವನ್ನ ಕೊಡೋದ್ರಿಂದ ಅಥವಾ ಸ್ವಚ್ಛವಾದಂತ ಒಂದು ತಂತ್ರಜ್ಞಾನವನ್ನ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಯಾವ ತರನಾಗಿ ಹಳ್ಳಿಗಳಲ್ಲಿರುವಂತ ಪುರುಷರು ಮತ್ತೆ ಮಹಿಳೆಯರ ಜಾಬ್ಸ್ ಅನ್ನ ಜಾಸ್ತಿ ಮಾಡಬಹುದು, ಉದ್ಯೋಗಗಳನ್ನ ಜಾಸ್ತಿ ಮಾಡಬಹುದು, ಜೊತೆಗೆ ಆದಾಯವನ್ನ ಜಾಸ್ತಿ ಮಾಡಬಹುದು ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಆಲ್ರೆಡಿ 50,000 ಉದಾಹರಣೆಗಳಿವೆ. ಈ ಒಂದು ಸೈಲೆಂಟ್ ರೆವಲ್ಯೂಷನ್ಸ್ ಏನಿದೆ ಎಸ್ಪೆಷಲಿ ನೋಡ್ರಿ ರಾಜಸ್ಥಾನದಿಂದ ನಾಗಾಲ್ಯಾಂಡ್ಗೆ ಇರ್ಬೋದು, ಕಾಶ್ಮೀರಿಂದ ತಮಿಳುನಾಡಿಗೆ ಇದೆಯಲ್ಲ, ಇದಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಈಗ ಸ್ಟ್ರಕ್ಚರಲ್ ಬೂಸ್ಟ್ ಬೇಕಾಗಿದೆ. ಅಂದ್ರೆ ನೋಡ್ರಿ ಇದಕ್ಕೆ ನಾವು ಮೂಲ ಸೌಕರ್ಯವನ್ನು ಒದಗಿಸಬೇಕಾಗಿದೆ. ಭಾರತದಲ್ಲಿ ನೋಡ್ರಿ ರೂರಲ್ ಎಕಾನಮಿ ಅಥವಾ ಈ ಒಂದು ಹಳ್ಳಿಯಲ್ಲಿರುವಂತಹ ಆರ್ಥಿಕತೆ ಎಷ್ಟಿದೆ ಅಂತ ಅಂದ್ರೆ ಇಲ್ಲಿ 120 ಮಿಲಿಯನ್ ಫಾರ್ಮರ್ಸ್ ಅಥವಾ 12 ಕೋಟಿ ಜನ ರೈತರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ 34 ಮಿಲಿಯನ್ ಅಥವಾ 3.4 ಕೋಟಿ ಅಷ್ಟು ಏನಪ್ಪಾ ಅಂದ್ರೆ ಮೈಕ್ರೋ ಆಂಟರ್ಪ್ರಿನರ್ಸ್ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಏನಾಗ್ತಾ ಇದೆ ಅಂದ್ರೆ ಈ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದೇನಪ್ಪಾ ಅಂದ್ರೆ ರಿಲಯಬಲ್ ಆಗಿಲ್ಲ. ಅಂದ್ರೆ ಕಂಪ್ಲೀಟ್ ನಮಗೆ 24x7 ಇಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ ಅಥವಾ ದಿನದ ಇಷ್ಟು ಗಂಟೆಗೆ ನಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ, ಅದ್ರ ಮೇಲೆ ನಾವೇನಪ್ಪಾ ಅಂದ್ರೆ ರಿಲಯಬಲ್ ಆಗ್ಬೇಕು ಅಂದ್ರೆ ಅದ್ರ ಮೇಲೆ ನಾವು ನಿರ್ಭರತೆನ ಹೊಂದ್ಬೇಕು, ಆ ನಿರ್ಭರತೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಎಕ್ಸ್ಪೆನ್ಸಿವ್ ಆದಂತ ಡೀಸೆಲ್ ಮೂಲಕ ಎಲೆಕ್ಟ್ರಿಸಿಟಿಯನ್ನ ತಯಾರು ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಕ್ಲೀನ್ ಟೆಕ್ ಸೊಲ್ಯೂಷನ್ಸ್ ಮೂಲಕ ಏನ್ ಮಾಡ್ಬೇಕಂದ್ರೆ ರಿನ್ಯೂವೇಬಲ್ ಎನರ್ಜಿ ಮೂಲಕ ಅಥವಾ ಏನಪ್ಪಾ ಅಂದ್ರೆ ನವೀಕರಿಸುವಾದಂತ ಇಂಧನಗಳ ಮೂಲಕ ಏನ್ ಮಾಡ್ಬೇಕಂದ್ರೆ ಎಲೆಕ್ಟ್ರಿಸಿಟಿಯನ್ನ ಕೊಡಬೇಕು. ಅದರಿಂದ ಡೀಸೆಲ್ ಇಂಪೋರ್ಟ್ ಅನ್ನ ಏನ್ ಮಾಡ್ಕೋತೀವಲ್ಲ ಅದನ್ನ ಕಡಿಮೆ ಮಾಡಬೇಕು. ಇದ್ರ ಜೊತೆಗೆ ನೋಡ್ರಿ ಈಗ ನಮಗೆ ಕನ್ಸಿಸ್ಟೆಂಟ್ ಆಗಿ ಎಲೆಕ್ಟ್ರಿಸಿಟಿ ಸಿಗ್ಲಿಲ್ಲ ಅಂದ್ರೆ ವಿದ್ಯುತ್ ಶಕ್ತಿ ನಮಗೆ ಕಂಟಿನ್ಯೂಯಸ್ ಆಗಿ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಲಾಸ್ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಆಹಾರ ಪದಾರ್ಥಗಳು ಏನು ಹಾಳಾಗುತ್ತಲ್ಲ ಅದನ್ನ ನಾವೇನಪ್ಪಾ ಅಂದ್ರೆ ಇಲ್ಲಿ ಕಡಿಮೆ ಮಾಡಬೇಕು. ಅದನ್ನು ಯಾವ ತರನಾಗಿ ಕಡಿಮೆ ಮಾಡ್ಬೇಕಂದ್ರೆ ನವೀಕರಿಸಬಹುದಾದಂತ ಇಂಧನಗಳ ಮೂಲಕ ವಿದ್ಯುತ್ ಶಕ್ತಿಯನ್ನ ಒದಗಿಸೋದ್ರ ಮೂಲಕ. ಇದಾದ್ಮೇಲೆ ನೋಡ್ರಿ ಇಷ್ಟೆಲ್ಲ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಹಳ್ಳಿಗಳಲ್ಲಿರುವಂತ ಜನರ ಒಂದು ಅವಕಾಶಗಳು ಜಾಸ್ತಿ ಆಗುತ್ತೆ, ಅಂದ್ರೆ ಅವ್ರು ಬದುಕೋದಕ್ಕಿರುವಂತ ಅವಕಾಶಗಳು ಜಾಸ್ತಿ ಆಗುತ್ತೆ. ಅದೇ ತರ ನೋಡ್ರಿ ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಪ್ಪ ಅಂದ್ರೆ $50 ಬಿಲಿಯನ್ ಅಷ್ಟೇನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿದೆ. ಈ ಕೌನ್ಸಿಲ್ ಆನ್ ಎನರ್ಜಿ ಎನ್ವೈರನ್ಮೆಂಟ್ ಅಂಡ್ ವಾಟರ್ ರಿಸರ್ಚ್ ಅಲ್ಲಿ ಏನಪ್ಪಾ ಅಂದ್ರೆ ರಿಸರ್ಚರ್ ಏನ್ ಮಾಡ್ತಿದ್ರಲ್ಲ ಅವರು ಒಂದು ಡಾಟಾ ಪ್ರಕಾರ ನೋಡ್ರಿ 12 ಕ್ಲೀನ್ಟೆಕ್ ಸೊಲ್ಯೂಷನ್ಸ್ ನ ಕೊಡಬಹುದು. ಎಸ್ಪೆಷಲಿ ನೋಡ್ರಿ ಸೋಲಾರ್ ಪಂಪ್ ಇಂದ ಹಿಡ್ಕೊಂಡು ನಾವು ಕೋಲ್ಡ್ ಸ್ಟೋರೇಜ್ ಇಂದ ಹಿಡ್ಕೊಂಡು ಚಕ್ರಾಸ್ ಮತ್ತೆ ಲೂಮ್ಸ್ ಒಳಗೂ ಕೂಡ ಏನಪ್ಪಾ ಅಂದ್ರೆ 12 ಕ್ಲೀನ್ಟೆಕ್ ಎನರ್ಜಿ ಸೊಲ್ಯೂಷನ್ಸ್ ಅನ್ನ ಕೊಡಬಹುದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ 37 ಮಿಲಿಯನ್ ಜನರ ಜೀವನ ಶೈಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ 37 ಮಿಲಿಯನ್ ಅಥವಾ 3.7 ಕೋಟಿ ಜನರಿದ್ದಾರಲ್ಲ ಇವರು ಒಟ್ಟು ಹಳ್ಳಿಯ ಪಾಪ್ಯುಲೇಷನ್ ಅಲ್ಲಿ ನೋಡ್ರಿ 16% ಆಗ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈಗಿರುವಂತ ಅಪ್ರೋಚ್ ಅನ್ನ ಬಿಟ್ಟು ಇನ್ನೂ ಹೆಚ್ಚಿನ ಅಪ್ರೋಚ್ ಅನ್ನ ಮಾಡ್ಬೇಕಾಗಿದೆ. ಈಗ ನೋಡ್ರಿ ಕೇವಲ 50,000+ ಏನಿದಾರಲ್ಲ ಇಷ್ಟು ಬಿಟ್ಟು ಇನ್ನೂ ಏನಾಗ್ಬೇಕಪ್ಪ ಅಂದ್ರೆ 10 to 1,000 ಅಂದ್ರೆ ನೋಡ್ರಿ ಲಕ್ಷದಿಂದ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಕೋಟಿಗಂಟ್ಲೆ ಜನ ಏನ್ ಮಾಡ್ಬೇಕಂದ್ರೆ ಈ ಒಂದು ಸ್ವಚ್ಛವಾದ ಇಂಧನವನ್ನ ಬಳಸೋದಂಗೆ ನಾವು ಪ್ರೋತ್ಸಾಹವನ್ನ ಮಾಡಬೇಕಾಗಿದೆ.
ಸೊ ಏನೆಲ್ಲ ನಾವು ಹೆಜ್ಜೆಗಳನ್ನ ತೆಗೆದುಕೊಂಡ್ರೆ ಈ ಎಫರ್ಟ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡಬಹುದು ಅಂದ್ರೆ ಫಸ್ಟ್ ನೋಡ್ರಿ ಈಗಿರುವಂತ ಸರ್ಕಾರದ ಕಾರ್ಯಕ್ರಮಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಜಾಸ್ತಿ ಮಾಡ್ಬೇಕಾಗತ್ತೆ ಅಂದ್ರೆ ಅವುಗಳ ಅಪ್ರೋಚ್ ಅನ್ನ ಜಾಸ್ತಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ಜನರ ಜೀವನ ಶೈಲಿಯನ್ನು ಕೂಡ ಏನಪ್ಪಾ ಅಂದ್ರೆ ಅಡಾಪ್ಟ್ ಮಾಡ್ಕೋತಾರೆ. ಫಸ್ಟ್ ನೋಡ್ರಿ ಉದಾಹರಣೆ ಏನಪ್ಪಾ ಅಂದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಕೊಲಾಟ್ರಲ್ ಫ್ರೀ ಲೋನ್ ಏನ್ ಕೊಡ್ತಾರೆ ಅಂದ್ರೆ ಯಾವುದೇ ತರ ಅಡವಿಟ್ಕೊಳ್ಳದೆ ಲೋನ್ ಏನ್ ಕೊಡ್ತಾರಲ್ಲ ಅವುಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಅಡಾಪ್ಷನ್ ಮಾಡಕ್ಕೆ ಅಂದ್ರೆ ಯಾರಾದ್ರೂ ನೋಡ್ರಿ ಸ್ವಚ್ಛವಾದ ಇಂಧನವನ್ನ ಬಳಸ್ತಾ ಇದ್ರೆ ಅಂತ ಅಡಾಪ್ಷೇಷನ್ಗೋಸ್ಕರ ನೋಡ್ರಿ ಪ್ರಧಾನಮಂತ್ರಿ ಈ ಮುದ್ರಾ ಯೋಜನೆ ಮೂಲಕ ಅವರಿಗೆ ಕೊಲಾಟ್ರಲ್ ಫ್ರೀ ಲೋನ್ ಅನ್ನ ಕೊಡಿಸ್ಬೇಕಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಇನ್ನೂ ಒಂದು ಯೋಜನೆ ಇದೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಆಂಧ್ರಪ್ರದೇಶ್ ಅಂತ ಹೇಳಿ, ಇದನ್ನ ನಾವು PMFME ಅಂತ ಕರಿತೀವಿ. ಈ ಸ್ಕೀಮ್ ಏನ್ ಮಾಡತ್ತಪ್ಪ ಅಂದ್ರೆ ಯಾರಾದ್ರೂ ನೋಡ್ರಿ ಮೈಕ್ರೋ ಫುಡ್ ಆಂತ್ರಪ್ರನರ್ಸ್ ಅಂದ್ರೆ ಯಾರಾದ್ರೂ ಆಹಾರವನ್ನ ಉತ್ಪಾದನೆ ಮಾಡೋರು ಏನಾದ್ರೂ ಸ್ವಚ್ಛವಾದ ಎನರ್ಜಿನ ಅಡಾಪ್ಟ್ ಮಾಡ್ಕೊಳ್ತಿದ್ರೆ ಅಂತವರಿಗೋಸ್ಕರ ಏನಪ್ಪ ಅಂದ್ರೆ ಸೊಲ್ಯೂಷನ್ಸ್ ಕೊಡೋದಕ್ಕೋಸ್ಕರ ನೋಡ್ರಿ ಈ ಒಂದು ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಆಂತ್ರಪ್ರನರ್ಸ್ ಯೋಜನೆಯನ್ನ ತೆಗೆದುಕೊಂಡಿದ್ದಾರೆ. ಈಗ ಯಾರಾದ್ರೂ ಸ್ವಚ್ಛವಾದಂತ ಇಂಧನವನ್ನು ಬಳಸಿ ಆಹಾರವನ್ನ ತಯಾರು ಮಾಡ್ತಿದ್ರೆ ಅವರಿಗೆ ಸಹಾಯ ಮಾಡೋಸ್ಕೋಸ್ಕರ ಈ ಸ್ಕೀಮ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ನೋಡ್ರಿ ಇಲ್ಲೇನೇನ್ ಸಹಾಯವನ್ನ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸೋಲಾರ್ ಡ್ರೈಯರ್ ಅನ್ನ ತೆಗೆದುಕೋಬಹುದು ಅಥವಾ ಮಲ್ಟಿಪರ್ಪಸ್ ಫುಡ್ ಪ್ರೊಸೆಸರ್ ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ಕೇವಲ ನೋಡ್ರಿ ಒಂದೇ ಫುಡ್ ಪ್ರೊಸೆಸರ್ ಗಿಂತ ಮಲ್ಟಿಪರ್ಪಸ್ ಒಂದೇ ಐಟಮ್ ಬದಲಾಗಿ ಏನಪ್ಪಾ ಅಂದ್ರೆ ನಾಲ್ಕೈದು ಐಟಮ್ ತಯಾರಿಸುವಂತ ಫುಡ್ ಪ್ರೊಸೆಸರ್ ಅನ್ನ ಕೂಡ ನಾವಿಲ್ಲಿ ತೆಗೆದುಕೊಳ್ಬಹುದು. ಅದೇ ತರ ನೋಡ್ರಿ ಸೋಲಾರ್ ಗ್ರೇನ್ ಮಿಲ್ ಅಂದ್ರೆ ಸೂರ್ಯನ ಶಕ್ತಿಯಿಂದ ಏನಪ್ಪಾ ಅಂದ್ರೆ ಈ ಒಂದು ಧಾನ್ಯಗಳು ಏನಿರುತ್ತೆ ಧಾನ್ಯಗಳನ್ನ ಏನಪ್ಪಾ ಅಂದ್ರೆ ಹಿಟ್ಟು ಮಾಡುವಂತ ಒಂದು ಸೋಲಾರ್ ಗ್ರೀನ್ ಮಿಲ್ ಅನ್ನು ಕೂಡ ಇಲ್ಲಿ ನಾವು ಪಡೆದುಕೊಳ್ಬಹುದು. ಅದೇ ತರ ಇನ್ನೊಂದು ಯೋಜನೆ ನಾವು ಯಾವ್ದು ಬಳಸಬಹುದಪ್ಪ ಅಂದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಏನಿದೆಲ್ಲ ಇದನ್ನ ಬಳಸ್ಕೊಂಡು ನಾವೇನ್ ಮಾಡಬಹುದಪ್ಪ ಅಂದ್ರೆ ಸೋಲಾರ್ ರೆಫ್ರಿಜರೇಟರ್ ನ ತೆಗೆದುಕೊಳ್ಬಹುದು ಅಥವಾ ನೋಡ್ರಿ ಸೋಲಾರ್ ಡ್ರೈಯರ್ಸ್ ಅನ್ನ ತೆಗೆದುಕೊಳ್ಬಹುದು. ಈಗ ಫಿಶಿಂಗ್ ಕಮ್ಯುನಿಟೀಸ್ ಏನಿದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಮೀನುಗಳನ್ನ ಡ್ರೈ ಮಾಡೋದಕ್ಕೋಸ್ಕರ ಸೋಲಾರ್ ಡ್ರೈಯರ್ಸ್ ಅನ್ನ ತೆಗೆದುಕೊಳ್ಬಹುದು. ಅದೇ ತರ ನೋಡ್ರಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಏನಿದೆ ಇದರಲ್ಲಿ ನೋಡ್ರಿ ಕೇವಲ 15% ಅನ್ನ ನಾವೀಗ ಬಳಸ್ಕೊಂಡಿದ್ದೀವಿ. ಸೊ ಇಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ 1,00,000 ಕೋಟಿ ಹಣ ಇದೆ. ಅದರಲ್ಲಿ ಕೇವಲ ಏನಂದ್ರೆ 15,000 ಕೋಟಿಯನ್ನು ನಾವು ಮಾತ್ರ ಬಳಸ್ಕೊಂಡಿದ್ದೀವಲ್ಲ, ಇನ್ನು ಉಳಿದಂತ 85,000 ಕೋಟಿಯನ್ನು ಹಣವನ್ನ ಬಳಸ್ಕೊಂಡು ನಾವೇನ್ ಮಾಡಬಹುದಪ್ಪ ಅಂದ್ರೆ ಈ ಬಯೋಮಾಸ್ ಪವರ್ಡ್ ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡ್ಕೋಬಹುದು. ಅಂದ್ರೆ ನೋಡ್ರಿ ಬಯೋಮಾಸೆ ಯಾಕಪ್ಪ ಅಂದ್ರೆ ಹಳ್ಳಿಗಳಲ್ಲಿ ನಿಮಗೆ ಗೊತ್ತು ಲೈಫ್ ಸ್ಟಾಕ್ ಜಾಸ್ತಿ ಇರುತ್ತೆ. ಅಂದ್ರೆ ಕುರಿ ಸಾಕಾಣಿಕೆ ಇರ್ಬೋದು, ಆಡ್ ಸಾಕಾಣಿಕೆ ಇರ್ಬೋದು, ಎಮ್ಮೆ ಸಾಕಾಣಿಕೆ ಇರ್ಬೋದು, ಹಸು ಸಾಕಾಣಿಕೆ ಇರ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಬಯೋಮಾಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ಕೋಲ್ಡ್ ಸ್ಟೋರೇಜ್ಗೋಸ್ಕರ ಬಯೋಮಾಸ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಬಯೋಮಾಸ್ ಕೂಡ ಸಪ್ಲೈ ಇರುತ್ತೆ, ಜೊತೆಗೆ ಅದನ್ನ ನೀವು ನೀಟಾಗಿ ಡಿಸ್ಪೋಸ್ ಕೂಡ ಮಾಡ್ದಂಗಾಗುತ್ತೆ. ಅದರಿಂದ ನೀವೇನ್ ಮಾಡಬಹುದಪ್ಪ ಅಂದ್ರೆ ಎನರ್ಜಿನೂ ಕೂಡ ತಯಾರು ಮಾಡಬಹುದು. ಆ ತರನಾಗ ಏನ್ ಮಾಡಬಹುದು ಅಂದ್ರೆ 85,000 ಕೋಟಿ ಏನ್ ಉಳಿದಿದೆಯಲ್ಲ ಅದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಬಯೋಮಾಸ್ ಪವರ್ಡ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗೋಸ್ಕರ ಬಳಸ್ಕೋಬಹುದಾಗಿದೆ. ಎರಡನೇ ಸುಧಾರಣೆಯನ್ನ ನಾವೇನ್ ಮಾಡ್ಕೋಬಹುದು, ಎರಡನೇ ಪ್ರೋತ್ಸಾಹನ ಏನ್ ಮಾಡಬಹುದು ಅಂದ್ರೆ ನೋಡ್ರಿ ಈ ಕ್ಲೀನ್ ಟೆಕ್ ಸೊಲ್ಯೂಷನ್ಸ್ ನ ಯಾರು ಅಡಾಪ್ಟ್ ಮಾಡ್ಕೋತಾರಲ್ಲ ಅವರಿಗೆ ನಾವು ಫೈನಾನ್ಸಿಂಗ್ ಅನ್ನ ಮಾಡಬೇಕು. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಬ್ಯಾಂಕ್ಗಳ ಕೆಪಾಸಿಟಿ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡಬೇಕು, ಜೊತೆಗೆ ಕ್ರೆಡಿಟ್ ಅಸೆಸ್ಮೆಂಟ್ ಅನ್ನು ಕೂಡ ಚೇಂಜ್ ಮಾಡಬೇಕು. ಯಾಕಂದ್ರೆ ನೋಡ್ರಿ ಈಗ ಹೊಸ ಎನರ್ಜಿನ ನಾನು ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತೀನಿ, ಆದ್ರೆ ನನ್ನ ಹತ್ರ ಹಣ ಇರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ಯಾಂಕ್ ಅವರು ಒಂದು ಕ್ಯಾಶ್ ಫ್ಲೋ ಅನ್ನ ಕ್ರಿಯೇಟ್ ಮಾಡಿದ್ರೆ, ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಯೋಜನೆಗಳ ಮೂಲಕ ಅಥವಾ ಲೋನ್ ಗಳ ಮೂಲಕ ಏನಪ್ಪಾ ಅಂದ್ರೆ ಕ್ರೆಡಿಟ್ ಅನ್ನ ಕೊಟ್ರೆ ಅಲ್ಲಿ ಅಡಾಪ್ಟೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಏನಪ್ಪಾ ಅಂದ್ರೆ ಜನ ಮುಂದೆ ಬರ್ತಾರೆ. ಅಂದ್ರೆ ನಾವು ಬ್ಯಾಂಕ್ ಲೋನ್ ಮೂಲಕ ಅವ್ರಿಗೆ ಏನಾದ್ರೂ ಹೊಸ ಹೊಸ ಸೊಲ್ಯೂಷನ್ಸ್ ಗಳನ್ನ ಕೊಟ್ರೆ ಆ ಜನನು ಕೂಡ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನೋಡ್ರಿ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾಕೆ ನೀವು ಇದನ್ನ ಬಳಸ್ಬೇಕು, ಇದರಿಂದ ನಿಮ್ಗೆ ಏನ್ ಲಾಭ ಆಗುತ್ತೆ ಅನ್ನೋದನ್ನು ಕೂಡ ನಾವು ಹೇಳ್ಬೇಕಾಗತ್ತೆ. ಆಮೇಲೆ ನೋಡ್ರಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ಏನಂದ್ರೆ ಸಕ್ಸಸ್ ಇರಲ್ಲ, ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಪಾರ್ಷಲ್ ಗ್ಯಾರಂಟಿನ ಕೊಡಬೇಕಾಗತ್ತೆ. ಅಂದ್ರೆ ನೋಡ್ರಿ ಯಾವುದೇ ಒಂದು ವ್ಯಕ್ತಿ ಏನಪ್ಪಾ ಅಂದ್ರೆ ಇದ್ದಂತ ಸಿಸ್ಟಮ್ ಅನ್ನ ಬಿಟ್ಟು ಬೇರೆ ಸಿಸ್ಟಮ್ಗೆ ಅಥವಾ ಬೇರೆ ವ್ಯವಸ್ಥೆಗೆ ಹೋಗ್ಬೇಕಾದ್ರೆ ಅವನಿಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ ಕೆಲವೊಂದಿಷ್ಟು ಗ್ಯಾರಂಟೀಸ್ ಅನ್ನ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಯಾರು ಫೈನಾನ್ಸಿಗರ ಮಾಡ್ತಿರ್ತಾರಲ್ಲ ಅವರಿಗೆ ಆಕ್ಟಿವ್ ಎಂಗೇಜ್ಮೆಂಟ್ ಅನ್ನ ಇಡಬೇಕು. ಯಾಕಂದ್ರೆ ನೋಡ್ರಿ ಫೈನಾನ್ಸ್ ಮಾಡೋರು ಮುಂದೆ ಬಂದಾಗ ಮಾತ್ರ ಏನಪ್ಪಾ ಅಂದ್ರೆ ಈ ತರದ ಸೊಲ್ಯೂಷನ್ಸ್ ಗಳನ್ನ ಹೆಚ್ಚೆಚ್ಚು ತೆಗೆದುಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜನ ಮುಂದೆ ಬರ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಲೋನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಲ್ಲ ಅದನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಿದ್ದಾರೆ. ಸೊ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ಇಂದ ಏನಾಗಿದೆ ಅಂದ್ರೆ ಈ ಲೈವ್ಲಿಹುಡ್ಸ್ ಏನಿದೆ ಜನರದ್ದು ಅದು ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೌನ್ಸಿಲ್ ಆನ್ ಎನರ್ಜಿ ಎನ್ವೈರನ್ಮೆಂಟ್ ಅಂಡ್ ವಾಟರ್ಸ್ ಏನಿದಾರಲ್ಲ ಇವರೊಂದು ವಿಲೆಗ್ರೋ ಇನಿಷಿಯೇಟಿವ್ಸ್ ನ ಮಾಡಿದ್ರು, ವಿಲೇಜ್ ಅಗ್ರೋ ಇನಿಷಿಯೇಟಿವ್ಸ್ ನ ಮಾಡಿದ್ರು, ಅದನ್ನ ವಿಲ್ ಗ್ರೋ ಇನಿಷಿಯೇಟಿವ್ಸ್ ಅಂತ ಕರೀತಾರೆ. ಇಲ್ಲೇನ್ ಮಾಡಿದಾರಪ್ಪ ಅಂದ್ರೆ 300+ ಜನರಿಗೆ ಲೋನ್ಸ್ ಅನ್ನ ಕೊಟ್ಟು ಅವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕ್ಲೀನ್ ಟೆಕ್ ಸೊಲ್ಯೂಷನ್ಸ್ ನ ಯಾವ ತರನಾಗಿ ಬಳಸ್ಕೋಬಹುದು ಅಂತ ಹೇಳ್ತಾರೆ. ಸೊ ನೋಡ್ರಿ 300+ ಏನ್ ಲೋನ್ಸ್ ಅನ್ನ ಕೊಡಿಸಿದಾರಲ್ಲ ಇದರಲ್ಲಿ ಹೆಚ್ಚಿನ ಜನರು ಏನಾಗಿದ್ದಾರೆ ಅಂದ್ರೆ ಮಹಿಳೆಯರಾಗಿದ್ದಾರೆ ಮತ್ತೆ ಸ್ವಸಹಾಯ ಗುಂಪುಗಳಾಗಿದ್ದಾವೆ. ಜೊತೆಗೆ ನೋಡ್ರಿ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಅಂದ್ರೆ ರೈತರು ಒಂದು ಉತ್ಪಾದನೆ ಮಾಡುವಂತ ಸಂಘಗಳಾಗಿದ್ದಾವೆ,
ಅದ್ರ ಜೊತೆಗೆ ಏನಂದ್ರೆ ಇಂಡಿವಿಜುವಲ್ ಮೈಕ್ರೋ ಆಂಟ್ರಪ್ರಿನರ್ಸ್ ಏನಿದ್ದಾರೆ ಅಂದ್ರೆ ನೋಡ್ರಿ ಸಣ್ಣ ಪುಟ್ಟ ಒಂದು ಆಹಾರ ತಯಾರಿಕೆ ಮಾಡೋರ್ಗೂ ಕೂಡ ಏನಪ್ಪ ಅಂದ್ರೆ 300ಕ್ಕಿಂತ ಹೆಚ್ಚಿನ ಜನರಿಗೆ ಇವರು ಏನ್ ಮಾಡಿದ್ರು ಅಂದ್ರೆ ಸಿಸಿಇಡಬ್ಲ್ಯೂ ಇದವರು ಲೋನ್ ಅನ್ನ ಕೊಡಿಸಿದ್ದಾರೆ. ಮೂರನೇ ಸುಧಾರಣೆ ನಾವ್ ಏನ್ ಮಾಡಬೇಕಾಗಿದೆ ಅಂದ್ರೆ ಮಲ್ಟಿ ಆಕ್ಟರ್ ಪಾರ್ಟ್ನರ್ಶಿಪ್ ಬೇಕಾಗಿದೆ. ಸೊ ನೋಡ್ರಿ ಮಲ್ಟಿ ಆಕ್ಟರ್ ಅಂದ್ರೆ ವಿವಿಧ ಹಂತದಲ್ಲಿ ಇರುವಂತವ್ರು ಏನಪ್ಪ ಅಂದ್ರೆ ಇಲ್ಲಿ ಒಂದು ಸಹಕಾರವನ್ನ ಕೊಡಬೇಕಾಗಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಫಸ್ಟ್ ಟೆಕ್ನಾಲಜಿ ಇನೋವೇಟರ್ ಅಂದ್ರೆ ಯಾರು ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡ್ತಾರಲ್ಲ ಅವರು, ಯಾರು ಉತ್ಪಾದಕರು ಇದಾರಲ್ಲ ಅವರು, ಜೊತೆಗೆ ನೋಡ್ರಿ ಯಾರು ಡಿಸ್ಟ್ರಿಬ್ಯೂಟರ್ ಇದಾರೆ ಅಂದ್ರೆ ಅದನ್ನ ಬೇರೆ ಬೇರೆ ಹಂಡ್ ಕಡೆಗೆ ಹಂಚಿಕೆ ಮಾಡ್ತಾರಲ್ಲ ಅವರು, ಜೊತೆಗೆ ನೋಡ್ರಿ ಸೇವೆಗಳನ್ನ ಒದಗಿಸೋರು, ಜೊತೆಗೆ ಫೈನಾನ್ಸಿಯರು, ಜೊತೆಗೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಲಿಂಕ್ ಪ್ಲೇಯರ್ಸ್ ಅಂದ್ರೆ ಈಗ ನೋಡ್ರಿ ಮಾರುಕಟ್ಟೆಗೆ ಉತ್ಪನ್ನವನ್ನ ಪ್ರೊಡ್ಯೂಸ್ ಮಾಡೋರು ಏನಿದಾರಲ್ಲ ಇವ್ರ ಮಧ್ಯೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಬೇಕಾಗಿದೆ. ಜೊತೆಗೆ ನೋಡ್ರಿ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರರ್ ಏನಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅವರ ಪ್ರಾಡಕ್ಟ್ಸ್ ಅನ್ನ ಕಸ್ಟಮರ್ಸ್ ಗೆ ರೀಚ್ ಮಾಡೋಲ್ಲ ಏನಪ್ಪಾ ಅಂದ್ರೆ ನಾವು ಹೆಚ್ಚಿನ ಸಹಾಯವನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಉತ್ಪನ್ನಗಳನ್ನ ಅವ್ರು ತಯಾರು ಮಾಡಿರ್ತಾರೆ, ಅದ್ರ ಗ್ರಾಹಕರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಏನೇನು ಅವರಿಗೆ ಸವಾಲುಗಳಾಗತ್ತಪ್ಪ ಅಂದ್ರೆ ಆ ಒಂದು ಉತ್ಪನ್ನಗಳ ಬಗ್ಗೆ ನೋಡ್ರಿ ಜನರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಆದಂತ ತಿಳುವಳಿಕೆ ಇರುತ್ತೆ. ಅದೇ ತರ ನೋಡ್ರಿ ಜನರಿಗೆ ಏನಪ್ಪಾ ಅಂದ್ರೆ ಆ ಒಂದು ಉತ್ಪನ್ನವನ್ನ ಮುಟ್ಬೇಕಾದ್ರೂ ಕೂಡ ಏನಂದ್ರೆ ಹೈ ಕಸ್ಟಮರ್ ಅಕ್ವಿಜಿಷನ್ ಕಾಸ್ಟ್ ಇರುತ್ತೆ. ಅಂದ್ರೆ ನೋಡ್ರಿ ಆ ಒಂದು ಉತ್ಪನ್ನಕ್ಕೆ ಏನ್ ಬೆಲೆ ಇರುತ್ತಲ್ಲ ಆ ಬೆಲೆ ಏನಿರುತ್ತೆ ಅಂದ್ರೆ ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೋಡ್ರಿ ಗ್ರಾಹಕರು ಯಾವುದೇ ಒಂದು ಉತ್ಪನ್ನಗಳನ್ನ ತೆಗೆದುಕೊಳ್ಬೇಕಾದ್ರೆ ಅವ್ರು ಮೊದಲು ಅದನ್ನ ಮುಟ್ಬೇಕು, ಆಮೇಲೆ ಅದನ್ನ ಫೀಲ್ ಮಾಡಿದ್ಮೇಲೆ ಅವ್ರು ಅದನ್ನ ಅಡಾಪ್ಟ್ ಮಾಡ್ಕೋತಾರೆ. ಈಗ ನೋಡ್ರಿ ನಾನು ಯಾವುದೋ ಒಂದು ಉತ್ಪನ್ನವನ್ನ ತೆಗೆದುಕೊಂಡು ಹೋದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಸೋಲಾರ್ ಡ್ರೈಯರ್ ಅಂತ ಹೇಳಿದೆ. ನಾರ್ಮಲ್ ಡ್ರೈಯರ್ಗೂ ಸೋಲಾರ್ ಡ್ರೈಯರ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಸೋಲಾರ್ ಪ್ಯಾನಲ್ಸ್ ಅನ್ನ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇದೇನಾಗುತ್ತೆ ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಸೊ ಇದನ್ನ ನಾನೇನಂದ್ರೆ ಪ್ರಮೋಟ್ ಮಾಡಕ್ ಹೋದಾಗ ಜನರಲ್ಲಿ ಫಸ್ಟ್ ಅಡಾಪ್ಟ್ ಮಾಡ್ಕೊಳ್ಳಲ್ಲ, ಮೊದಲು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಅದನ್ನ ಟಚ್ ಮಾಡಿ ಫೀಲ್ ಮಾಡಿ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಿ ಯಾವ ತರನಾಗಿ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಇದರಿಂದ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳಿದಾಗ ಮಾತ್ರ ಜನರು ಅದನ್ನ ಅಡಾಪ್ಟ್ ಮಾಡ್ಕೋತಾರೆ. ಇನ್ನೂ ಒಂದು ಬೆಸ್ಟ್ ಉದಾಹರಣೆ ನಾವ್ ಏನ್ ಕೊಡ್ಬೋದಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಸೊ ನೋಡ್ರಿ ನೀವು ಐಸಿ ಇಂಜಿನ್ ಮೂಲಕ ಇರುವಂತ ವೆಹಿಕಲ್ಸ್ ಅನ್ನ ನೋಡ್ರಿ, ಅಂದ್ರೆ ಪೆಟ್ರೋಲ್ ಡೀಸೆಲ್ ಇಂಜಿನ್ಗೂ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನೋಡಿದಾಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನಪ್ಪ ಅಂದ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಗ್ರಾಹಕರಿಗೆ ಅದನ್ನ ಮುಟ್ಟಿ ಆದ್ಮೇಲೆ ಅಡಾಪ್ಟೇಷನ್ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಅವಾಗ ಅವರು ಹೆಚ್ಚೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರೋತ್ಸಾಹವನ್ನ ಅಥವಾ ಉತ್ಸುಕತೆಯನ್ನ ಅದರಲ್ಲಿ ತೋರಿಸ್ತಾರೆ. ಆಮೇಲೆ ನೋಡ್ರಿ ಈ ತರದ ಉತ್ಪನ್ನಗಳಿಗೆ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಡೆನ್ಸಿಟಿ ಇರುತ್ತೆ. ಅಂದ್ರೆ ಹೆಚ್ಚಿನ ಗ್ರಾಹಕರು ಮುಂದೆ ಬರಲ್ಲ ಈ ತರದ ಉತ್ಪನ್ನಗಳನ್ನ ಖರೀದಿ ಮಾಡಕ್ಕೆ, ಹೆಚ್ಚಿನ ಗ್ರಾಹಕರು ಮುಂದೆ ಬರಲ್ಲ. ಆಮೇಲೆ ನೋಡ್ರಿ ಯಾರು ಗ್ರಾಹಕರು ಇದಾರಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ಸ್ಟ್ರಗಲ್ ಮಾಡ್ತಾರೆ. ಎಸ್ಪೆಷಲಿ ನೋಡ್ರಿ ಸೇಲ್ಸ್ ಆದ್ಮೇಲೆ ಸರ್ವಿಸಸ್ ಏನ್ ಬರುತ್ತಲ್ಲ ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಲಿಂಕೇಜ್ ಏನ್ ಫೈನಲ್ ಪ್ರೊಸೆಸ್ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ಕೂಡ ತಯಾರು ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಒಂದು ಹೋಲಿಸ್ಟಿಕ್ ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಯಾವ ತರನಾಗ ಅಂದ್ರೆ ನೋಡ್ರಿ ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಅವ್ರನ್ನ ನಾವೇನಪ್ಪ ಅಂದ್ರೆ ಉತ್ಪಾದಕರ ಜೊತೆಗೆ ಕೆಲಸ ಮಾಡಿ ಅಲ್ಲಿ ಈ ಒಂದು ತಂತ್ರಜ್ಞಾನ ಏನಪ್ಪಾ ಅಂದ್ರೆ ಲಾಸ್ಟ್ ಮೈಲ್ ವರ್ಗೂ ಅಂದ್ರೆ ಕೊನೆ ಹಂತದವರೆಗೂ ಅವ್ರಿಗೆ ಸಿಗೋಂಗೆ ನಾವು ಮಾಡ್ಕೊಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಸರ್ವಿಸ್ ಪ್ರೊವೈಡರ್ಗೂ ಮತ್ತೆ ಸೇಲ್ಸ್ ಅಂಡ್ ಸರ್ವಿಸ್ ಮಾಡೋರ್ಗೂ ಕೂಡ ಏನಪ್ಪಾ ಅಂದ್ರೆ ಈ ತಂತ್ರಜ್ಞಾನದ ಬಗ್ಗೆ ಅರಿವಿರಬೇಕಾಗತ್ತೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಮಾರ್ಕೆಟ್ ಲಿಂಕೇಜ್ ಪ್ಲೇಯರ್ಸ್ ಏನಿದೆಯಲ್ಲ ಆ ಕನೆಕ್ಷನ್ಸ್ ನಾವು ಮಾಡ್ಬೇಕಾಗತ್ತೆ. ಯಾವ ತರನಾಗಿ ಮಾಡ್ಬೋದಪ್ಪ ಅಂದ್ರೆ ಒಂದು ಉದಾಹರಣೆಯನ್ನ ಕೊಡ್ಬೋದು. ಕೆಲವೊಂದಿಷ್ಟು ಸೋಲಾರ್ ಡ್ರೈಯರ್ ಕಂಪನೀಸ್ ನೋಡ್ರಿ ಏನ್ ಮಾಡ್ತಾವ ಅಂದ್ರೆ ಕೇವಲ ಡ್ರೈಯರ್ ಅನ್ನ ಅಲ್ಲಿ ಡಿಪ್ಲಾಯ್ ಮಾಡಲ್ಲ, ಬದಲಾಗಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಯಾವ ತರನಾಗಿ ಅಡಾಪ್ಟ್ ಮಾಡ್ಕೋಬಹುದು ಅಂದ್ರೆ ನೀವು ಯಾವ ತರನಾಗಿ ಬಳಸ್ಬೋದು ಅಂತ ಹೇಳ್ತಾರೆ. ಅದೇ ತರನ ನೋಡ್ರಿ ಆ ಸೋಲಾರ್ ಡ್ರೈಯರ್ ಏನು ಫೈನಲ್ ಉತ್ಪಾದಕ ಉತ್ಪನ್ನ ಬರುತ್ತೆ ಅಂದ್ರೆ ಅವರು ಆ ಡ್ರೈಯರ್ ಅನ್ನ ತೆಗೆದುಕೊಂಡು ಏನು ಉತ್ಪನ್ನವನ್ನ ಡ್ರೈವ್ ಮಾಡ್ತಾರಲ್ಲ ಆ ಉತ್ಪನ್ನವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಗ್ರಾಹಕರಿಂದನೇ ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಸೋಲಾರ್ ಡ್ರೈಯರ್ ಮೂಲಕ ಹಪ್ಪಳವನ್ನ ಡ್ರೈವ್ ಮಾಡಕ್ಕೆ ಮಾಡ್ತಿದ್ದಾರೆ ಅಂತ ಇಟ್ಕೊಡಿ, ಅವರಿಂದ ನಾವು ಹಪ್ಪಳವನ್ನ ಖರೀದಿ ಮಾಡು ಮಾರ್ಕೆಟಿಗೆ ಲಿಂಕ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚೆಚ್ಚು ಆ ತರದ ಸೋಲಾರ್ ಡ್ರೈಯರ್ಸ್ ಅನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಅವರಿಗೆ ಸಿದ್ಧಪಡಿಸಿದ ಉತ್ಪನ್ನ ಏನಿದೆಯಲ್ಲ ಆ ಉತ್ಪನ್ನಗಳನ್ನ ಮಾರಕ್ಕೆ ಮಾರುಕಟ್ಟೆನೂ ಸಿಗುತ್ತೆ, ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವರ ಉತ್ಪನ್ನಕ್ಕೆ ಒಂದು ಮಾರುಕಟ್ಟೆ ಜೊತೆಗೆ ಬೆಲೆನೂ ಸಿಗುತ್ತೆ. ಈಗೇನಾಗುತ್ತೆ ನೋಡ್ರಿ ಕ್ಲೀನ್ ಟೆಕ್ ಎನರ್ಜಿನ ತೆಗೆದುಕೊಳ್ತಾರೆ, ಅಲ್ಲಿ ಗ್ರಾಹಕರು ಬಳಸ್ತಾರೆ, ಅವ್ರ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ, ಆದ್ರೆ ಅವುಗಳನ್ನ ಖರೀದಿ ಮಾಡೋದಕ್ಕೆ ಅವ್ರಿಗೆ ಜನರು ಇರಲ್ಲ ಮತ್ತೆ ಸರಿಯಾದಂತಹ ಮಾರುಕಟ್ಟೆ ಇರಲ್ಲ. ಹಾಗಾಗಿ ಈ ತರನಾಗಿ ಏನಪ್ಪಾ ಅಂದ್ರೆ ಯಾರು ಆ ಪ್ರಾಡಕ್ಟ್ ಅನ್ನ ಕೊಡ್ತಾರಲ್ಲ ಅವರೇ ಅದರಿಂದ ಉತ್ಪನ್ನವಾದಂತ ಸಿದ್ಧ ವಸ್ತುಗಳನ್ನ ತೆಗೆದುಕೊಂಡ್ರೆ ಹೆಚ್ಚಿನ ಜನ ಅದನ್ನ ಅಡಾಪ್ಟೇಷನ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ನೋಡ್ರಿ ಭಾರತ ಏನಪ್ಪಾ ಅಂದ್ರೆ ತುಂಬಾ ದೊಡ್ಡ ಆಂಬಿಷನ್ಸ್ ನ ಗುರಿಯನ್ನ ಇಟ್ಕೊಂಡಿದೆ, ಎಸ್ಪೆಷಲಿ ಸ್ವಚ್ಛವಾದಂತ ಹಸಿರು ಇಂಧನಕ್ಕೋಸ್ಕರ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲೀನ್ ಟೆಕ್ ಇಂಡಿವಿಜುವಲ್ಸ್ ಏನಿದೆ ಅಂದ್ರೆ ಕ್ಲೀನ್ ಟೆಕ್ ಎನರ್ಜಿ ಏನ್ಸ್ ಇದೆಯಲ್ಲ ಅದಕ್ಕೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ಬೇಕು. ಇದರಿಂದ ನೋಡ್ರಿ ಉದ್ಯೋಗಗಳು ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಎಲ್ಲಿ ಉದ್ಯೋಗಗಳು ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ ಹಳ್ಳಿಗಳಲ್ಲಿ ಉದ್ಯೋಗಗಳು ಜಾಸ್ತಿ ಆಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಮುಂಬರುವ ನಮ್ಮ ಫ್ಯೂಚರ್ ಏನಿದೆ ಅದು ಕೂಡ ಏನಾಗಿರುತ್ತೆ ಅಂದ್ರೆ ಹಸಿರು ಮಾವ ಆಗಿರುತ್ತೆ ಮತ್ತೆ ಎಲ್ಲವನ್ನು ಒಳಗೊಂಡಿರ್ತಿರುತ್ತೆ. ಸೊ ನಿಮಗೆ ಗೊತ್ತು ಕೇವಲ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ
ವಾತಾವರಣದಲ್ಲಿ ಹವಾಮಾನ ಬದಲಾವಣೆಯಿಂದ ಎಷ್ಟು ಫ್ಲಡ್ಡಿಂಗ್ ಆಗ್ತಾ ಇದೆ, ಡ್ರಾಟ್ ಆಗ್ತಿದೆ ಅಂತ ಹೇಳಿ. ಹಾಗಾಗಿ ನೋಡ್ರಿ, ಮುಂಬರುವ ದಿನಗಳಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಹೆಚ್ಚೆಚ್ಚು ಈ ತರದ ಕ್ಲೀನ್ ಟೆಕ್ ಎನರ್ಜಿಯನ್ನ ನಾವು ಬಳಸಬೇಕಾಗತ್ತೆ. ಸೊ ನೋಡ್ರಿ, ಅದೇ ತರಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ರೀಥಿಂಕ್ ದ ಡೈನಾಮಿಕ್ಸ್ ಆಫ್ ದ ಇಂಡಿಯಾಸ್ ಫಿಸಿಕಲ್ ಫೆಡರಲಿಸಂ. ಅಂದ್ರೆ ಈಗ ಇಂಡಿಯಾಸ್ ಭಾರತದ ಫಿಸಿಕಲ್ ಫೆಡರಲಿಸಂ ಏನಿದೆಲ್ಲ, ಅದನ್ನ ನಾವು ಯಾವ ತರನಾಗಿ ರೀಥಿಂಕ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಒಂದು ಆರ್ಟಿಕಲ್ ಅನ್ನ ಬರೆದವರು ಎಂ ಎ ಓಹಮ್ನಮ್ ಅಂತೇಳಿ. ಈಸ್ ಅ ಹಾನರರಿ ಫೆಲೋ ಅಟ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ತಿರುವನಂತಪುರಂ. ಸೊ ನೋಡ್ರಿ, ಆತರ್ ಇಲ್ಲಿ ಏನಂದ್ರೆ ಭಾರತದ ಆರ್ಥಿಕತೆ ಯಾವ ತರನಾಗಿದೆ ಅಂತಂದ್ರೆ, ಸೊ ನೋಡ್ರಿ ಇದು ಫೆಡರೇಷನ್ ಆಗಿದೆ, ಸಂಯುಕ್ತ ವ್ಯವಸ್ಥೆ ಆಗಿದೆ ಅಂತ ಹೇಳ್ತಿದ್ರೆ. ಇದನ್ನೇನಪ್ಪ ಅಂದ್ರೆ ನಾವು ಒಂದು ಒಂದು ವ್ಯವಸ್ಥೆಯಲ್ಲಿ ಮಾಡಿದೀವಿ. ಅದೇ ತರ ನೋಡ್ರಿ, ಭಾರತದ ಒಂದು ಸಂವಿಧಾನ ಏನಪ್ಪಾ ಅಂದ್ರೆ ಈ ಸೆಂಟ್ರಿಫಿಕಲ್ ಫೋರ್ಸ್ ಅಂದ್ರೆ ಎಲ್ಲವನ್ನು ಅಟ್ರಾಕ್ಟ್ ಮಾಡುವಂತ ಫೋರ್ಸ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು 73 ವರ್ಷವನ್ನು ಇದರಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ ಇವರು ಯಾವ್ದ್ರ ಮೇಲೆ ಹೇಳ್ತಿದ್ದಾರೆ ಅಂದ್ರೆ ಸಂವಿಧಾನ ಜಾರಿಗೆ ಬಂದಿದ್ರ ಮೇಲೆ ಹೇಳ್ತಿದ್ರೆ. ಹಾಗಾಗಿ ನೋಡ್ರಿ, ಈ 73 ವರ್ಷದಲ್ಲಿ ಕೂಡ ನಾವೇನಪ್ಪ ಅಂದ್ರೆ ತುಂಬಾ ಸದೃಢವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಂಡಿಯಾಸ್ ಫಿಸಿಕಲ್ ಫೆಡರಲಿಸಂ ಏನಿದೆ ಅಲ್ಲ, ಈಗ ಇನ್ನೂ ಸದೃಢವಾಗಿದೆ. ಜೊತೆಗೆ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ರೀಥಿಂಕಿಂಗ್ ಅನ್ನ ಮಾಡಬೇಕು. ಸೊ ನೋಡ್ರಿ, ನಾವು ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ಪ್ಲಾನ್ಡ್ ಎಕಾನಮಿನ ಮಾಡ್ತಿದ್ವಿ. ಈಗ ಏನ್ ಮಾಡ್ತಿದ್ವಿ ಅಂದ್ರೆ ಈ ಪ್ಲಾನ್ಡ್ ಎಕಾನಮಿಯಿಂದ ಮಾರ್ಕೆಟ್ ಮೀಡಿಯೇಟೆಡ್ ಎಕನಾಮಿಕ್ ಸಿಸ್ಟಮ್ ಗೆ ಚೇಂಜ್ ಆಗಿದ್ದೀವಿ. ಅದೇ ತರ ನೋಡ್ರಿ, ಟೂ ಟೈರ್ ಫೆಡರೇಷನ್ ಇಂದ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಎರಡೇ ಇರ್ತಿತ್ತು, ಈಗ ಏನಾಗಿದೆ ಅಂದ್ರೆ ಮಲ್ಟಿ ಟೈರ್ ಫೆಡರೇಷನ್ ಆಗಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ 73-74ನೇ ತಿದ್ದುಪಡಿಯನ್ನ ತಂದ್ಮೇಲೆ, ಅಂದ್ರೆ ನೋಡ್ರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಈ ತರನಾಗಿ ಟೈರ್ಸ್ ಗಳನ್ನ ಏನ್ ಚೇಂಜ್ ಮಾಡ್ತಾ ಹೋದ್ವಿ. ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ 2-1-tier ಸಿಟೀಸ್ ಮತ್ತೆ 3-tier ಅಂತ ಏನಾಯ್ತಲ್ಲ, ಇದರಿಂದ ಏನಾಯ್ತಂದ್ರೆ ನಾವು 2-tier ಸಿಸ್ಟಮ್ಸ್ ಇಂದ ಈಗ ಏನಾಗಿದ್ವಿ ಅಂದ್ರೆ ಮಲ್ಟಿ ಟೈರ್ ಸಿಸ್ಟಮ್ಸ್ ಗೆ ಚೇಂಜ್ ಆಗಿದ್ದೀವಿ. ಅದೇ ತರ ನೋಡ್ರಿ, ಈ ಪ್ಲಾನಿಂಗ್ ಕಮಿಷನ್ಸ್ ನ ರಿಪ್ಲೇಸ್ ಮಾಡಿ, ಈ ಪ್ಲಾನಿಂಗ್ ಕಮಿಷನ್ಸ್ ನ ನಾವು ಯಾವ್ದ್ರಿಂದ ರಿಪ್ಲೇಸ್ ಮಾಡಿದೀವಪ್ಪ ಅಂದ್ರೆ ನೀತಿ ಆಯೋಗದಿಂದ ರಿಪ್ಲೇಸ್ ಮಾಡಿದೀವಿ. ಇದ್ರ ಜೊತೆಗೆ ನೋಡ್ರಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂದ್ರೆ ನೋಡ್ರಿ FRBM ಆಕ್ಟ್ ನ ನಾವು 2004ರಲ್ಲಿ ಪಾಸ್ ಔಟ್ ಮಾಡಿದ್ವಿ. ಇದು ಏನ್ ಹೇಳತ್ತಂದ್ರೆ ಈ ಒಂದು ಸ್ಟೇಟ್ GSDP ಏನಿದೆಲ್ಲ ಅದನ್ನ 3.5% ಗಿಂತ ಜಾಸ್ತಿ ಇಲ್ದಂಗೆ ನೀವು ಡೆಫಿಸಿಟ್ ಇಡ್ಬೇಡ್ರಿ. ಅಂದ್ರೆ ನೀವು ಏನಾದ್ರೂ ಸಾಲವನ್ನು ಮಾಡಿದ್ರು ಕೂಡ ಅದೇನಪ್ಪ ಅಂದ್ರೆ ಆ ರಾಜ್ಯದ GSDP ಎಷ್ಟಿದೆ ಅದು 3.5% ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರಗಾದ್ರೂ ಕೂಡ ಏನಪ್ಪಾ ಅಂದ್ರೆ 3.5% ಗಿಂತ ಜಾಸ್ತಿ ಆಗದಂಗೆ ನಾವ್ ಏನ್ ಮಾಡ್ಬೇಕಂದ್ರೆ ಸಾಲವನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಅದೇ ತರ ನೋಡ್ರಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ತಂದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ರಾಜ್ಯಗಳನ್ನ ಅಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇದೀವಿ, ಎಕ್ಸೆಪ್ಟ್ ಮಾಡೋಂಗ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನೋಡ್ರಿ, GST ಕೌನ್ಸಿಲ್ ಏನ್ ಮಾಡ್ತಾ ಇದೆ ಅಂದ್ರೆ ಹೆಚ್ಚಿನ ಕಂಟ್ರೋಲ್ ಅನ್ನ ತೆಗೆದುಕೊಳ್ತಾ ಇದೆ. ಇದ್ರ ಜೊತೆ ನೋಡ್ರಿ, ಹೆಚ್ಚೆಚ್ಚು ನಾವು ಸೆಸ್ ಅನ್ನ ಸರ್ಚಾರ್ಜಸ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಡಿವಿಸಿಬಲ್ ಫುಲ್ ಏನಿದೆ ಅಂದ್ರೆ ನೋಡ್ರಿ, ಮುಂಚೆ ಏನಾಗಿತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಅಧಿಕಾರ ಇರ್ತಿತ್ತು. ಹಾಗಾಗಿ ಅವರ ಆರ್ಥಿಕತೆಯ ಒಂದು ಗಾತ್ರನೂ ಕೂಡ ದೊಡ್ಡದಾಗ್ತಿತ್ತು. ಈಗ ಏನಾಗಿದೆ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಂದ್ಮೇಲೆ ಏನಪ್ಪ ಅಂದ್ರೆ ಈ ಒಂದು ಗಾತ್ರ ಏನಿದೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಗಾತ್ರನೂ ಕಮ್ಮಿ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುವಂತ ಒಂದು ಸ್ವಾಯತ್ತತೆ ಇರಬಹುದು ಅಥವಾ ಟ್ಯಾಕ್ಸ್ ಕಲೆಕ್ಷನ್ಸ್ ಅನ್ನು ಕೂಡ ಕಮ್ಮಿ ಆಗಿದೆ. ಇದರಿಂದ ನೋಡ್ರಿ, ಈ ಸೆಸ್ ಮತ್ತೆ ಸರ್ಸಾಜರ್ಸ್ ಅನ್ನ ಜಾಸ್ತಿ ಮಾಡೋದ್ರಿಂದ, ಆಮೇಲೆ ಏನಪ್ಪಾ ಅಂದ್ರೆ GST ತಂದಿರೋದ್ರಿಂದ ನಮಗೆ ಡಿವಿಸಿಬಲ್ ಫುಲ್ ಅಂದ್ರೆ ಈಗ ನೋಡ್ರಿ, ಈಗ ಕೇಂದ್ರ ಸರ್ಕಾರದ ಒಟ್ಟು ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 42% ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲೂ ಕೂಡ ಏನಪ್ಪಾ ಅಂದ್ರೆ ಹಾರಿಜೆಂಟಲ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟ್ ಅನ್ನ ಕೊಡ್ಬೇಕಂತೇಳಿ. ಸೊ ಅದರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರುವಂತ ಹಣವನ್ನು ಕೂಡ ಕಮ್ಮಿ ಇರುತ್ತೆ. ಹಾಗಾಗಿ ನೋಡ್ರಿ, ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಇಷ್ಟೆಲ್ಲ ಚೇಂಜಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಇವರು 4 ಇಶ್ಯೂಸ್ ಗಳನ್ನ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಇಶ್ಯೂ ಏನಪ್ಪಾ ಅಂದ್ರೆ ಭಾರತದಲ್ಲಿ ನೋಡ್ರಿ, ಇಂಟ್ರಾ ಗವರ್ಮೆಂಟಲ್ ಟ್ರಾನ್ಸ್ಫರ್ ಸಿಸ್ಟಮ್ ಏನಿದೆಯಲ್ಲ ಅದೇನಾಗಿರ್ಬೇಕಂದ್ರೆ ಮೋರ್ ಇಕ್ವಿಟಿ ಓರಿಯಂಟೆಡ್, ಅಂದ್ರೆ ಅಲ್ಲಿ ಸಮನಾದ ಹಂಚಿಕೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಈ ಒಂದು ಚಾನ್ಸಲ್ ಅಂಡ್ ಪಿಕೆಟಿ ಇವರು ಒಂದು ಎಸ್ಟಿಮೇಟ್ ಪ್ರಕಾರ ಏನಪ್ಪಾ ಅಂದ್ರೆ ಟಾಪ್ 1% ಏನಿದ್ದಾರೆ ಅರ್ನರ್ಸ್, ಅಂದ್ರೆ ನೋಡ್ರಿ 1% ಅಂದ್ರೆ ಅತಿ ಹೆಚ್ಚು ಗಳಿಸುವಂತ 1% ಜನ ಏನಪ್ಪಾ ಅಂದ್ರೆ ಭಾರತದಲ್ಲಿ 1931-30ರಲ್ಲಿ ನೋಡ್ರಿ 21% ಎಷ್ಟು ಹಣವನ್ನು ಗಳಿಸಿದ್ರಲ್ಲ ಅಷ್ಟು ಗಳಿಸೋದಕ್ಕೆ ಅವರು ಆಗಿದ್ದಾರೆ. ಅದೇ ತರ ನೋಡ್ರಿ, ಇದೇನಾಗಿತ್ತಪ್ಪ ಅಂದ್ರೆ 1980ರಲ್ಲಿ ನೋಡ್ರಿ 6% ಅಷ್ಟು ಆಗಿತ್ತು. ಅದಾದ್ಮೇಲೆ ನೋಡ್ರಿ LPG ಬಂದ್ಮೇಲೆ, ಲಿಬರೇಷನ್ ಎರಾ ಬಂದ್ಮೇಲೆ ಅದು ಮತ್ತೆ 22% ಆಗಿದೆ. ಹಾಗಾಗಿ ನೋಡ್ರಿ, ನಾವ್ ಇನ್ನೂ ಕೂಡ ಶ್ಯೂರ್ ಆಗೋದಕ್ಕೋಸ್ಕರ ಏನ್ ಮಾಡ್ತಿದ್ವಿ ಅಂದ್ರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಕೊಡ್ತಿದ್ವಿ, ಟ್ಯಾಕ್ಸ್ ಕನ್ಸೆಷನ್ ಅನ್ನ ಕೊಡ್ತಿದ್ವಿ, ಬೇರೆ ಬೇರೆ ಅದರ್ ರೆವಿನ್ಯೂಸ್ ಅನ್ನ ನಾವು ಬಿಟ್ಕೊಡ್ತಿದ್ವಿ. ಅಂದ್ರೆ ಏನ್ ಹೇಳ್ತಿದಾರೆ ಅಂದ್ರೆ ನೋಡ್ರಿ, ಯಾರೆಲ್ಲ ಹೆಚ್ಚಿನ ಟ್ಯಾಕ್ಸ್ ಅನ್ನ ಕಟ್ತಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಟಾಪ್ 1% ಜನ ಇದಾರಲ್ಲ, ಇವ್ರೇನಾದ್ರೂ ಹೊಸ ಹೊಸ ಉದ್ಯೋಗಗಳನ್ನ ಮಾಡ್ತಾ ಇದ್ರೆ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ. ತೆರಿಗೆಯಿಂದ ಅವ್ರಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ವಿನಾಯಿತಿಗಳನ್ನ ಕೊಡ್ತೀವಿ. ಇದರಿಂದ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದ ನೀತಿಗಳು ಯಾವ ತರನಾಗಿದೆ ಅಂದ್ರೆ ಇಲ್ಲಿ ನೋಡ್ರಿ
ಸಾಹುಕಾರ ಜನಕ್ಕೆ ಅಥವಾ ಏನಪ್ಪಾ ಅಂದ್ರೆ ಶ್ರೀಮಂತ ಜನಕ್ಕೆ ಹೆಚ್ಚಿನ ಫೇವರ್ ಅನ್ನ ಮಾಡುತ್ತೆ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಬಡವರಿಗೆ ಇದೆ ಹೆಚ್ಚಿನ ಫೇವರಿಸಮ್ ಇಂದ ಮಾಡಲ್ಲ. ಸೊ ನೋಡ್ರಿ, ಶ್ರೀಮಂತರಿಗೆ ಹೆಚ್ಚಿನ ಫೇವರಿಸಮ್ ಇಂದ ಮಾಡೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಡಿವಿಸಿಬಲ್ ಫೋಲ್ ಅಂದ್ರೆ ಈಗ ನಮ್ಗೇನ ಒಟ್ಟು ಹಣ ಬರ್ ಬರ್ಬೇಕಲ್ಲ ಅದ್ರಲ್ಲಿ ಏನಾಗುತ್ತಂದ್ರೆ ಫಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇವರ ಒಂದು ಅಧ್ಯಯನದ ಪ್ರಕಾರ ನೋಡ್ರಿ, ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರೆ, ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಅದು ಕೂಡ 16 ರಾಜ್ಯಗಳಲ್ಲಿ. ಸೊ 1970-71 ಏನಪ್ಪಾ ಅಂದ್ರೆ 2020-21 ಟ್ರ್ಯಾಕ್ ಮಾಡಿದ್ರೆ ನೋಡ್ರಿ, ಈ ಡಾಟಾವನ್ನು ಅವ್ರು ಏನಪ್ಪಾ ಅಂದ್ರೆ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ರಿಸರ್ಚ್ ಫೌಂಡೇಶನ್ಸ್ ಇಂದ ತೆಗೆದುಕೊಂಡಿದ್ದಾರೆ. ನೋಡ್ರಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನೋದು ಏನಾಗಿದೆ ಅಂದ್ರೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 1991-92 0.186 ಏನಿತ್ತಲ್ಲ ಅದೀಗ 0.231 ಗೆ ಜಾಸ್ತಿ ಆಗಿದೆ. ಅದೇ ತರ ನೋಡ್ರಿ, ಈ ಒಂದು ಸಮಯದಲ್ಲಿ ಕಂಪೌಂಡ್ ಅನ್ಯುವಲ್ ಗ್ರೋತ್ ರೇಟ್ ಎಷ್ಟಾಗಿದೆ ಅಂದ್ರೆ 0.72% ಅಂದ್ರೆ ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ 0.7% ಅಷ್ಟು ಆನ್ಯುವಲಿ ಕಂಪೌಂಡ್ ರೇಟ್ ಅಲ್ಲಿ ಗ್ರೋತ್ ಆಗಿದ್ವಿ. ಅದೇ ತರ ನೋಡ್ರಿ, ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೆಥಡಾಲಜಿ ಪ್ರಕಾರ ಇಲ್ಲಿ ನೋಡ್ರಿ, ಓಮನ್ ಮತ್ತೆ ಫಾರ್ಮನ್ ಅವ್ರು ಮಾಡಿದ್ದಾರೆ. ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆಲ್ಲ ಈ ಒಂದು 15 ರಾಜ್ಯಗಳಲ್ಲಿ ನೋಡ್ರಿ ಕನ್ವರ್ಜೆನ್ಸ್ ಪಾತ್ ಅಲ್ಲಿ ಹೋಗ್ತಾ ಇದೆ, ಅಂದ್ರೆ ಅದು ಕೂಡ್ತಾ ಇದೆ ಅಂತ ಹೇಳ್ತಿದ್ರೆ. ಡೈವರ್ಷನ್ ಅಂದ್ರೆ ಬೇರೆ ಆಗೋದು, ಕನ್ವರ್ಜೆನ್ಸ್ ಅಂದ್ರೆ ಕೂಡ್ತಾ ಹೋಗ್ತಾ ಇದೆ. ಎಸ್ಪೆಷಲಿ ನೋಡ್ರಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಿದೆಯಲ್ಲ ಅದು ಎಷ್ಟು ರೆಡ್ಯೂಸ್ ಆಗಿದೆ ಅಂದ್ರೆ 1991 ಅಂದ್ರೆ ಈಗ ಒಂದು ನಾವು ಹ್ಯೂಮನ್ ಡೆವಲಪ್ ಇಂಡೆಕ್ಸ್ ಅಲ್ಲಿ ಒಂದು ಲೈನ್ ಅನ್ನೇ ಹೇಳಿದ್ರೆ ಇಲ್ಲಿ ಏನ್ ಡಿವಿಯೇಟ್ ಆಗುತ್ತೆ, ದೂರ ಹೋಗುತ್ತಲ್ಲ, ಅದು 0.611 ಇತ್ತು. ಈಗ ಅದು ಕಡಿಮೆ ಆಗಿ ಎಲ್ಲಿಗೆ ಬರ್ತಾ ಇದೆಪ್ಪ ಅಂದ್ರೆ 0.268 ಬರ್ತಾ ಇದೆ. ಅಂದ್ರೆ ನೋಡ್ರಿ, ಮಾನವನ ಅಭಿವೃದ್ಧಿ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೀವಿ. ಅದೇ ತರ ನೋಡ್ರಿ, ಈ ಒಂದು FRBM ಆಕ್ಟ್ ಏನ್ ಪಾಸ್ ಮಾಡ್ತಾರಲ್ಲ, ಇದರಿಂದ ಏನಾಗ್ತಿದೆ ಅಂದ್ರೆ ಈ ಕಾಂಪೌಂಡ್ ಅನ್ಯುವಲ್ ಗ್ರೋತ್ ರೇಟ್ ಕೂಡ ಕಮ್ಮಿ ಆಗ್ತಾ ಇದೆ. ಜೊತೆಗೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಇದು ಎಷ್ಟು ಮೈನಸ್ ಆಗಿದೆ ಅಂದ್ರೆ ನೋಡ್ರಿ, -0.285 ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಇಕ್ವಿಟಿ ಅನ್ನೋದು ಏನಾಗಿರ್ಬೇಕಾಗಿತ್ತು ಅಂದ್ರೆ ಓವರ್ ರೀಚಿಂಗ್ ಕೈನ ಕನ್ಸರ್ನ್ ಆಗಿರ್ಬೇಕು, ಎಸ್ಪೆಷಲಿ 16ನೇ ಫೈನಾನ್ಸ್ ಕಮಿಷನ್ಸ್ ಗೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೋಡ್ರಿ, ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ ಅಂದ್ರೆ ಈಗ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ರಾಜ್ಯ ಸರ್ಕಾರಕ್ಕೆ ಬರೋದು, ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ನೋಡ್ರಿ ರಾಜ್ಯಗಳ ಮಧ್ಯೆ ಏನೇ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಲ್ಲ ಅದು ಇನ್ನೂ ಕೂಡ ಏನಾಗಿರ್ಬೇಕಂದ್ರೆ ಫೇರ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಆರ್ಟಿಕಲ್ 246 ಅಲ್ಲಿ ನಾವು ರಿವಿಸಿಟ್ ಅನ್ನ ಮಾಡಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಡಿವಿಷನ್ ಆಫ್ ಪವರ್ಸ್ ಏನಿದೆ, ಫಂಕ್ಷನ್ಸ್ ಏನಿದೆ, ರೆಸ್ಪಾನ್ಸಿಬಿಲಿಟಿಗಳು ಏನಿದೆಲ್ಲ ಅವುಗಳನ್ನ ಅಧ್ಯಯನ ಮಾಡಿ ನಾವೇನಪ್ಪ ಅಂದ್ರೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ಸ್ ನಾವಿಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಯಾಕನ್ನೋದಕ್ಕೆ ನೋಡ್ರಿ ಕಾರಣಗಳನ್ನ ಕೊಡ್ತಾ ಇದಾರೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಭಾರತ ಏನಪ್ಪಾ ಅಂದ್ರೆ ಒಂದೇ ಪಕ್ಷದ ಈಗ ಪಾರ್ಟಿ ಆಗಿಲ್ಲ. ಅಂದ್ರೆ ಈಗ ಭಾರತದಲ್ಲಿ ಏನಪ್ಪಾ ಅಂದ್ರೆ ಮುಂಚೆ ನೋಡ್ರಿ 1947 ಆದ್ಮೇಲೆ ಅಥವಾ ಸ್ವತಂತ್ರ ಬಂದ್ಮೇಲೆ ಏನ್ ಎಲೆಕ್ಷನ್ಸ್ ಆದಲ್ಲ, ಕಾಂಗ್ರೆಸ್ ಗವರ್ಮೆಂಟ್ 1962-67 ಮಟ್ಟ ಅಧಿಕಾರದಲ್ಲಿತ್ತು. ಈಗ ಆ ತರನಾಗಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ರೀಜನಲ್ ಪಾರ್ಟೀಸ್ ಬಂದಿದೆ, ಮಲ್ಟಿ ಪಾರ್ಟಿ ಸಿಸ್ಟಮ್ ಬಂದಿದೆ. ಅದೇ ತರ ನೋಡ್ರಿ, ಈಗಿರುವಂತ ರಾಜಕೀಯ ಪರಿಸ್ಥಿತಿ ಇರ್ಬೋದು, ಈಗಿರುವಂತ ಸೊಸೈಟಿ ಇರ್ಬೋದು, ಈಗಿರುವಂತ ತತ್ವಜ್ಞಾನ, ಜೊತೆಗೆ ನೋಡ್ರಿ ಡೆಮೋಕ್ರಾಟಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ನೋಡ್ರಿ ಕೇರಳದಲ್ಲಿ ಇರುವಂತ ಜನರ ಒಂದು ಜೀವನ ಶೈಲಿನ ಚೇಂಜ್ ಇರುತ್ತೆ, ಕರ್ನಾಟಕದಲ್ಲಿ ಚೇಂಜ್ ಇರುತ್ತೆ. ಕೆಲವೊಬ್ರು ಅಭಿವೃದ್ಧಿ ಆಗಿರ್ತಾರೆ, ಕೆಲವೊಬ್ರು ಅಭಿವೃದ್ಧಿ ಆಗಿರಲ್ಲ. ಅದೇ ತರನಾಗಿ ಡೆವಲಪ್ಮೆಂಟ್ ಆಗಿರುತ್ತಾರೆ. ಇವನ್ನೆಲ್ಲ ನೋಡ್ಕೊಂಡು ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಡಿಸೈಡ್ ಮಾಡ್ಬೇಕಾಗತ್ತೆ. ಎರಡನೇದೇನಪ್ಪ ಅಂದ್ರೆ ಈಗ ನೋಡ್ರಿ ಕೆಲವೊಂದಿಷ್ಟು ಚೇಂಜ್ ಆಗ್ತಾ ಇದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಕಾನೂನುಗಳಾದಂತ ಅಥವಾ ಕೆಲವೊಂದಿಷ್ಟು ಲೆಜಿಸ್ಲೇಷನ್ ಆದಂತ ನೋಡ್ರಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 ಇರ್ಬೋದು, ಅಥವಾ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಏನಿದೆ 2009 ಅದು ಇರ್ಬೋದು, ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಇರ್ಬೋದು. ಇವುಗಳು ಏನ್ ಮಾಡ್ತಾವ ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ನೋಡ್ರಿ ಹೆಚ್ಚಿನ ಬರ್ಡನ್ ಅನ್ನ ಮಾಡುತ್ತೆ, ಅಂದ್ರೆ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಮೇಲೆ ಹೆಚ್ಚಿನ ಬರ್ಡನ್ ಅನ್ನ ಏರುತ್ತೆ. ಇತ್ತೀಚೆಗೆ ನೋಡ್ರಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂದ್ರೆ ನಾವೇನ್ ಮಾಡೋಣ ಅಂದ್ರೆ ಈಗಿರುವಂತ ಶಿಕ್ಷಣ ಏನಿದೆ ಆ ಶಿಕ್ಷಣವನ್ನ ಏನಪ್ಪ ಅಂದ್ರೆ ಸ್ಟೇಟ್ ಲಿಸ್ಟ್ ಇಂದ ಕನ್ಕರೆಂಟ್ ಲಿಸ್ಟ್ ಇಂದ ನಾವೇನಪ್ಪ ಅಂದ್ರೆ ಸ್ಟೇಟ್ ಲಿಸ್ಟ್ ಗೆ ತರೋಣ ಅಂತ ಹೇಳಿದ್ರು. ಅಂದ್ರೆ ನೋಡ್ರಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಹಾಕಿದ್ರಲ್ಲ, ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಮತ್ತೆ ಸಮವರ್ತಿ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ತರೋಣ ಅಂತ ಹೇಳ್ತಿದ್ದಾರೆ. ಮೂರನೇದೇನಪ್ಪ ಅಂದ್ರೆ ನೋಡ್ರಿ ನಾವು ಸಂವಿಧಾನವನ್ನ ತಯಾರು ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಯಾವುದೇ ತರನಾದ ಕ್ವಶನ್ಸ್ ಗಳನ್ನ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾವ ತರನಾದ ಕ್ವಶನ್ಸ್ ಅಂತಂದ್ರೆ ಯಾರು ಮತ್ತೆ ಯಾವ ತರನಾದ ಟ್ಯಾಕ್ಸ್ ಗಳನ್ನ ಹಾಕ್ಬೇಕು, ಹೂ ಶುಡ್ ಡೂ ಅಂಡ್ ಹೂ ಶುಡ್ ಟ್ಯಾಕ್ಸ್, ಅಂದ್ರೆ ಯಾರು ಇಲ್ಲಿ ಟ್ಯಾಕ್ಸ್ ಹಾಕ್ಬೇಕು, ಯಾವ ತರನಾದ ಟ್ಯಾಕ್ಸ್ ಹಾಕ್ಬೇಕು. ನಾವಿಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಈ ಒಂದು ಕಾನೂನುಗಳನ್ನ ಏನಿದ್ವಲ್ಲ ಹೆಚ್ಚಿಂದ ಏನ್ ಮಾಡಿದ್ವಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂದ ಬಾರೋ ಮಾಡ್ಕೊಂಡಿದ್ವಿ. ಹಾಗಾಗಿ ನೋಡ್ರಿ ನಮ್ಗೆ ಇದು ಸಬ್ಸಿಡಿಯಾರಿಟಿ ಪ್ರಿನ್ಸಿಪಲ್ಸ್ ಏನಿದೆ ಅಂದ್ರೆ ಬ್ರಿಟಿಷರ್ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲಾ ಪ್ರಿನ್ಸಿಪಲ್ ಸ್ಟೇಟ್ ಗಳಿಗೆ ಏನಾಗಿತ್ತಪ್ಪ ಅಂದ್ರೆ ಒಂದೇ ತರ ಅಂತ ಕಾನೂನು ಅಪ್ಲೈ ಆಗಿತ್ತು. ಆದ್ರೆ ಈಗ ಸ್ವತಂತ್ರ ಬಂದ್ಮೇಲೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಅದನ್ನ ರೀಥಿಂಕ್ ಮಾಡ್ಬೇಕಿತ್ತು. ಅದನ್ನ ರೀಥಿಂಕ್ ಮಾಡದೆ ನಾವು ಹೆಚ್ಚಿನದಾಗಿ
ಬಾರೋ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಿದೆ. ಆಮೇಲೆ ನೋಡ್ರಿ, ನಾವೇನಾದ್ರೂ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಲೆವೆಲ್ ಗೆ ಅದು ಬೆಸ್ಟ್ ಇರಬೇಕಂತ ಹೇಳ್ತಿದ್ದಾರೆ, ಜೊತೆಗೆ ಏನಪ್ಪ ಅಂದ್ರೆ ಅದು ಹೈಯರ್ ಲೆವೆಲ್ ಅಲ್ಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಡಿವಿಜನ್ಸ್ ಫಂಕ್ಷನ್ಸ್ ಏನಿದೆಲ್ಲ ಫೈನಾನ್ಸ್ ಗೆ ಬಂದಂಗೆ, ಅಂದ್ರೆ ಯಾರಿಗೆ ಎಷ್ಟು ಕೊಡ್ಬೇಕು ಅನ್ನೋದು ಅದೇನಾಗ್ಬೇಕಪ್ಪ ಅಂದ್ರೆ ಚೇಂಜ್ ಆಗ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, 73 ಮತ್ತೆ 74ನೇ ಸಂವಿಧಾನದ ತಿದ್ದುಪಡಿಗಳೇನ ತರ್ತಾರಲ್ಲ, ಇದರಲ್ಲಿ ಒಂದು ಅವಕಾಶ ಸಿಗುತ್ತೆ ನಮಗೆ, ನಾವು ಈ ಒಂದು ಸಮಸ್ಯೆನ ಮಾಡ್ಕೊಂಡಿದ್ದೀವಿ ಅದನ್ನ ರೀ ಎಕ್ಸಾಮ್ ಮಾಡಕ್ಕೆ. ಆದ್ರೆ ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವೇನು ಮಾಡಿಲ್ಲ, ಬದಲಾಗಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಇದಕ್ಕೆ ನಾವು ಹೆಚ್ಚಿನ ಕನ್ಫ್ಯೂಷನ್ಸ್ ನ ಮತ್ತೆ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಶೆಡ್ಯೂಲ್ 11 ಮತ್ತೆ ಶೆಡ್ಯೂಲ್ 12 ಅನ್ನ ತರೋದ್ರ ಮೂಲಕ ನಾವೇನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಸಬ್ಜೆಕ್ಟ್ ಮ್ಯಾಟರ್ಸ್ ಅನ್ನ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರೆ, ಕೆಲವೊಂದಿಷ್ಟು ಮುನ್ಸಿಪಾಲಿಟೀಸ್ ಕೊಟ್ಟಿದ್ವಿ. ಇದರಿಂದ ಏನಪ್ಪ ಅಂದ್ರೆ ರಾಜ್ಯಪಟ್ಟಿ ಮತ್ತೆ ಸಮವರ್ತ ಪಟ್ಟಿಯಿಂದ ಕೆಲವೊಂದಿಷ್ಟು ಐಟಮ್ಸ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ನೋಡ್ರಿ, ಆಪರೇಷನಲ್ ಮೀನಿಂಗ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಆಪರೇಷನ್ಸ್ ಯಾವಾಗ ಆಗುತ್ತೆ ಅಂದ್ರೆ ಇವುಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಆಕ್ಟಿವಿಟೀಸ್, ಚಟುವಟಿಕೆಗಳು, ಸಬ್ ಆಕ್ಟಿವಿಟೀಸ್ ಅಂತ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಸಾಧ್ಯ ಆಗುತ್ತೆ. ಅದೇ ತರ ನೋಡ್ರಿ, ಈ ಸ್ಟೇಟ್ ಲಿಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ನಂಬರ್ 5 ಐಟಮ್ ಏನಿದೆಲ್ಲ ಅದು ಕೂಡ ಏನಪ್ಪ ಅಂದ್ರೆ ಥರ್ಡ್ ಟೈರ್ ಗೆ ನಾವು ತೆಗೆದುಕೊಂಡು ಹೋಗಿದ್ದೀವಿ. ಹಾಗಾಗಿ ನೋಡ್ರಿ, ನಾವು ಹೊಸ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಏನೇನ್ ಫಂಕ್ಷನಲ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು, ಅಂದ್ರೆ ಯಾವ ತರನಾಗಿ ಕಾರ್ಯಸೂಚಿಗಳಿರ್ಬೇಕು, ಮತ್ತೆ ಅವರಿಗೆ ಆರ್ಥಿಕ ಜವಾಬ್ದಾರಿಗಳು ಏನಿರ್ಬೇಕು, ಎಸ್ಪೆಷಲಿ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮುನ್ಸಿಪಾಲಿಟೀಸ್ ಇರ್ಬೋದು, ಅವುಗಳಿಗೆ ನಾವೇನಪ್ಪ ಅಂದ್ರೆ ಮ್ಯಾಪ್ ಔಟ್ ಮಾಡ್ಬೇಕು. ಅಂದ್ರೆ ಪಂಚಾಯತ್ಗಳು ಯಾವ ತರನಾಗಿ ಕೆಲಸ ಮಾಡ್ಬೇಕು, ಅವುಗಳ ಒಂದು ಆರ್ಥಿಕ ಜವಾಬ್ದಾರಿಗಳು ಏನಿರಬೇಕು, ಜೊತೆಗೆ ಮುನ್ಸಿಪಾಲಿಟೀಸ್ ಯಾವ ತರನಾಗಿ ಕೆಲಸ ಮಾಡ್ಬೇಕು, ಅವುಗಳ ಒಂದು ಆರ್ಥಿಕ ಜವಾಬ್ದಾರಿ ಯಾವ ತರನಾಗಿರ್ಬೇಕು ಅಂತೇಳಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಲೇಔಟ್ ಅನ್ನ ಮ್ಯಾಪ್ ಅನ್ನ ಹಾಕ್ಬೇಕಾಗಿದೆ. ಆಗ್ಲಿಲ್ಲ ಅಂದ್ರೆ ನೋಡ್ರಿ, ಇದು ಸಾಧ್ಯನೇ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ನಾಲ್ಕನೇದು ಏನಪ್ಪ ಅಂದ್ರೆ ನೋಡ್ರಿ, ಈಗ ಥರ್ಡ್ ಟೈರ್ ಸಿಸ್ಟಮ್ ಏನಿದೆಲ್ಲ ಅದನ್ನ ನಾವು ಕರೆಕ್ಟ್ ಆಗಿ ಇನ್ನೂ ಕೂಡ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಅನ್ನ ಮಾಡಿಲ್ಲ. ಸೊ ನೋಡ್ರಿ, ಅಲ್ಲಿರುವಂತಹ ಫಿಸಿಕಲ್ ಫೆಡರಲ್ ಮ್ಯಾಪ್ ಇರ್ಬೋದು, ಅದು ನಮ್ಗೆ ಏನಪ್ಪ ಅಂದ್ರೆ ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ. ಸೊ ನೋಡ್ರಿ, ಯಾವುದೇ ತರನಾಗ ಏನಪ್ಪ ಅಂದ್ರೆ ಏಕರೂಪವಾದಂತಹ ಫೈನಾನ್ಸ್ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನ ಮಾಡಿಲ್ಲ. ಅಂದ್ರೆ ನೋಡ್ರಿ, ನೀವೆಲ್ಲೇ 3 ಟೈರ್ ಅನ್ನ ಮಾಡಿದ್ರಲ್ಲಿ ಸ್ಟ್ಯಾಂಡರ್ಡ್ ಬಜೆಟಿಂಗ್ ರೂಲ್ಸ್ ಇರ್ಬೇಕು. ಈ ತರನಾಗಿ ನೀವು ಬಜೆಟ್ ಅನ್ನ ಮಂಡನೆ ಮಾಡಬೇಕು, ಇಷ್ಟು ನೀವು ಅವಶ್ಯಕತೆ ಇದ್ರೆ ಇದನ್ನ ಮಾಡಬೇಕು, ಈ ತರದ ರೂಲ್ಸ್ ಗಳಿಲ್ಲ. ಅದೇ ತರ ನೋಡ್ರಿ, ಈ ಅಕ್ಯುರೇಸಿ ಬೇಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅನ್ನ ನಾವು ಮಾಡಿಲ್ಲ. ಅವುಗಳನ್ನ ನಾವೇನಪ್ಪ ಅಂದ್ರೆ ಶಿಫಾರಸುಗಳನ್ನ ಮಾಡ್ತಿದೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದನ್ನ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ, ಎಲ್ಲಾ ರಾಜ್ಯಗಳ ಒಂದು ಮೇಜರ್ ಡೆಫಿಷಿಟ್ ಏನಪ್ಪ ಅಂದ್ರೆ ಈ ಎರಡು ರೂಲ್ಸ್ ಗಳು. ಅಂದ್ರೆ ನೋಡ್ರಿ, ಏಕರೂಪವಾದಂತ ಬಜೆಟ್ ಮಾಡಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಅಕ್ಯುರೇಟ್ ಆದಂತ ಅಲ್ಲಿ ಡಾಟಾವನ್ನ ಕೊಡದೇ ಇರೋದು ದೊಡ್ಡ ಡೆಫಿಸಿಟ್ ಆಗ್ತಾ ಇದೆ. ಹಾಗಾಗಿ ನೋಡ್ರಿ, ಯೂನಿಯನ್ ಫೈನಾನ್ಸ್ ಕಮಿಷನ್ಸ್ ಏನಿದೆಲ್ಲ ಅದು ಈ ಇಶ್ಯೂಸ್ ಅನ್ನ ಏನಪ್ಪ ಅಂದ್ರೆ ಆದಷ್ಟು ಬೇಗ ಅಡ್ರೆಸ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ, ಸಂವಿಧಾನ ಏನಪ್ಪ ಅಂದ್ರೆ ಥರ್ಡ್ ಟೈರ್ ಸಿಸ್ಟಮ್ ಏನಿದೆ ಅಂದ್ರೆ ಈ 3 ಟೈರ್ ಸಿಸ್ಟಮ್ಸ್ ಅಂತ ನಾವೇನ್ ಕರಿತೀವಲ್ಲ ಅವುಗಳನ್ನ ಏನಂತ ಕರಿತದೆ ಅಂದ್ರೆ ಅದು ಇನ್ಸ್ಟಿಟ್ಯೂಷನ್ಸ್ ಆಫ್ ಸೆಲ್ಫ್ ಗವರ್ಮೆಂಟ್, ಅಂದ್ರೆ ಸ್ವ ಸರ್ಕಾರದ ಒಂದೇನಪ್ಪ ಅಂದ್ರೆ ಸಂಸ್ಥೆಗಳಂತ ಕರಿತವೆ. ಆದ್ರೆ ನೋಡ್ರಿ, ಪಾಲಿಸಿ ಎಕ್ಸ್ಪರ್ಟ್ಸ್ ಇರ್ಬೋದು ಅಥವಾ ಯೂನಿಯನ್ ಫೈನಾನ್ಸ್ ಕಮಿಷನ್ಸ್ ಇರ್ಬೋದು, ಇವುಗಳನ್ನ ಏನಂತ ಕರಿತದೆ ಅಂದ್ರೆ ಲೋಕಲ್ ಬಾಡೀಸ್, ಅಂದ್ರೆ ಸ್ಥಳೀಯ ಸಂಸ್ಥೆಗಳಂತ ಕರೆಯುತ್ತೆ. ಅವುಗಳಿಗೆ ಏನ್ ರೆಸ್ಪೆಕ್ಟ್ ಕೊಡಬೇಕು, ಅಂದ್ರೆ ಅವುಗಳಿಗೆ ಏನ್ ಮರ್ಯಾದೆಗಳು ಕೊಡಬೇಕು, ಅಥವಾ ಅವ್ರಿಗೆ ಏನ್ ಕೊಟ್ರೆ ಏನ್ ಚೆನ್ನಾಗಿರುತ್ತಲ್ಲ ಅವುಗಳನ್ನ ಏನೋ ಅಂದ್ರೆ ಇವರು ಸರಿಯಾಗಿ ಕೊಡ್ತಾ ಇಲ್ಲ. ಸೊ ನೋಡ್ರಿ, ಬಜೆಟ್ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಯಾವ ತರನಾಗಿ ಕಾರ್ಯಗಳನ್ನ ಮಾಡ್ಬೇಕಲ್ಲ ಅವುಗಳನ್ನ ಸ್ವತಂತ್ರವಾಗಿ ಇವರು ಕೊಡ್ತಾ ಇಲ್ಲ. ಹಾಗಾಗಿ ನೋಡ್ರಿ, ನಾವಿಲ್ಲೇನ್ ಮಾಡ್ತಿದ್ವಿ ಅಂದ್ರೆ ಲೋಕಲ್ ಡೆಮೋಕ್ರಸೀಸ್ ಏನಿದೆ, ಅಂದ್ರೆ ಸ್ಥಳೀಯವಾದಂತ ಪ್ರತಿನಿಧಿಗಳನ್ನ ನಾವಿಲ್ಲಿ ಬಿಲ್ಡ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ. ಸೊ ನೋಡ್ರಿ, ಈ 3 ಟೈರ್ ಸಿಸ್ಟಮ್ಸ್ ಇಂದ ಎಷ್ಟು ರೆಪ್ರೆಸೆಂಟೇಟಿವ್ ಬರ್ತಾರಪ್ಪ ಅಂದ್ರೆ 3.2 ಮಿಲಿಯನ್, ಅಂದ್ರೆ 32 ಲಕ್ಷದಷ್ಟು ಏನಪ್ಪ ಅಂದ್ರೆ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಜೊತೆಗೆ ನೋಡ್ರಿ, 2.5 ಲಕ್ಷದಷ್ಟು ಏನಪ್ಪ ಅಂದ್ರೆ ಅರ್ಬನ್ ಮತ್ತೆ ರೂರಲ್ ಲೋಕಲ್ ಗವರ್ಮೆಂಟ್ಸ್ ಇದೆ. ಸ್ಥಳೀಯ ಸರ್ಕಾರಗಳು ಮತ್ತೆ ಏನಪ್ಪ ಅಂದ್ರೆ ಶಹರ ಪಟ್ಟಣದಲ್ಲಿರುವಂತಹ ಸರ್ಕಾರಗಳು ಎಷ್ಟಿದೆ ಅಂದ್ರೆ 2.5 ಲಕ್ಷದಷ್ಟಿದೆ. ಇದೊಂದು ಏನಪ್ಪ ಅಂದ್ರೆ ಎನಿಗ್ಮಾ. ಸೊ ನೋಡ್ರಿ, ಎನಿಗ್ಮಾ ಅಂದ್ರೆ ಒಂದು ಯಾವ್ದಾದ್ರೂ ಪರ್ಸನ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಟ್ ಇರ್ಬೋದು, ತುಂಬಾ ಕಷ್ಟ ಆಗುತ್ತೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಕ್ಕಂದ್ರೆ ಅದನ್ನ ನಾವು ಎನಿಗ್ಮಾ ಅಂತ ಕರಿತೀವಿ. ಹಾಗಾಗಿ ನೋಡ್ರಿ, ಇಲ್ಲಿ ನಮ್ಮ ಪ್ರೈಮರಿ ಆಬ್ಜೆಕ್ಟಿವ್ ಆಗಿ ಏನೇ ಇರ್ಬೇಕಪ್ಪ ಅಂದ್ರೆ ಎಸ್ಪೆಷಲಿ ಈ ತರದ ಸಂಯುಕ್ತ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಬೇಸಿಕ್ ಸರ್ವಿಸ್ ಅನ್ನ ಕೊಡಬೇಕು, ಜೊತೆಗೆ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ ಅನ್ನ ಕೊಡಬೇಕು. ಸೊ ನೋಡ್ರಿ, ಮೂಲಭೂತದ ಸೌಕರ್ಯದ ಜೊತೆಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಏನಿದೆ, ಯಾವುದೇ ಏರಿಯಾದಲ್ಲಿ ಇರಲಿ, ಅವ್ರು ಕೇರಳದಲ್ಲೇ ಇರಲಿ, ಕರ್ನಾಟಕದಲ್ಲಾದ್ರೂ ಇರಲಿ, ಉತ್ತರ ಪ್ರದೇಶದಲ್ಲಾದ್ರೂ ಇರಲಿ, ಅಥವಾ ಮಹಾರಾಷ್ಟ್ರದಲ್ಲಾದ್ರೂ ಇರಲಿ, ಅವ್ರಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮೂಲ ಸೌಕರ್ಯಗಳನ್ನ ಮತ್ತೆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಕೊಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ, ನಾವೇನಂತ ಕರಿಬಹುದು ಅಂದ್ರೆ ನಾವು ಅಭಿವೃದ್ಧಿ ಹೊಂದಿದ್ದು ಮತ್ತೆ ಏನಪ್ಪ ಅಂದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ಡ್ ಆಗಿದ್ದೀವಿ ಅಂತ ಕರಿಬಹುದು. ಈಗ ಮುಂಬರುವಂತ ಕಮಿಷನ್ಸ್ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಅನ್ನೋದೇಗೆ ಏನಪ್ಪ ಅಂದ್ರೆ ಆತರ ಒಂದು ಪ್ರಶ್ನೆ ಆಗಿದೆ. ನಾವು 5ನೇ ಸುಧಾರಣೆ ಏನ್ ಹೇಳ್ತಿದಾರೆ ಅಂದ್ರೆ ನೋಡ್ರಿ, ಈ ಆಫ್ ಬಜೆಟ್ ಬಾರೋಯಿಂಗ್ ಏನಿದೆಲ್ಲ ಅದ್ರಗಳನ್ನ ನಾವೇನಪ್ಪ ಅಂದ್ರೆ ಚೇಂಜಸ್ ಮಾಡಬೇಕು.
ಸೊ ನೋಡ್ರಿ ಬಜೆಟ್ ಅಂದ್ರೆ ಈಗ ಬಜೆಟ್ ಅಲ್ಲಿ ಬರುವಂತದ್ದು ಆಫ್ ಬಜೆಟ್ ಅಂದ್ರೆ ಬಜೆಟ್ ಅನ್ನ ಬಿಟ್ಟು ನಾವೇನ್ ಬರೋಯಿಂಗ್ ಮಾಡ್ತೀವಿ ಸಾಲ ಪಡಿತೀವಲ್ಲ ಅದ್ರ ಬಗ್ಗೆ ಇವರು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು. ಸೊ ಆಫ್ ಬಜೆಟ್ ಅಂದ್ರೆ ಬಜೆಟ್ ಅಲ್ಲಿ ತೋರಿಸದಿರಂಗೆ ನಾವೇನಪ್ಪಾಂದ್ರೆ ಸಾಲಗಳನ್ನ ಮಾಡ್ಕೋತೀವಲ್ಲ ಅದನ್ನ ನಾವು ಆಫ್ ಬಜೆಟ್ ಅಂತ ಕರಿತೀವಿ. ಸೊ ನೋಡ್ರಿ ಇದಕ್ಕೆ ಮುಖ್ಯ ಕಾರಣಗಳು ಏನಂತ ಹೇಳ್ತಾರೆ ಅಂದ್ರೆ ಇವುಗಳನ್ನ ನಾವೇನಪ್ಪಾಂದ್ರೆ ಅನ್ಸ್ಕ್ರುಟಿನೈಸ್ ಮಾಡಿರ್ತೀವಿ, ಸೂಕ್ಷ್ಮ ಪರಿಶೀಲನೆ ಮಾಡಲ್ಲ, ಜೊತೆಗೆ ಏನಪ್ಪಾಂದ್ರೆ ಇವು ಅನ್ರಿಪೋರ್ಟೆಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲೆಲ್ಲ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಅನ್ನೋದೇನಾಗಿರುತ್ತಂದ್ರೆ ಬಜೆಟ್ ಮೇಲೆ ಏನ್ ಬಿದ್ದಿರುತ್ತಲ್ಲ ಅದರಲ್ಲಿ ಕೆಲವೊಂದಿಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಮಿಸ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಬಜೆಟ್ ಹೆಡ್ ಅನ್ನ ಏನಪ್ಪಾಂದ್ರೆ ಕರೆಕ್ಟ್ ಆಗಿ ಇಟ್ಕೊಂಡು ಅಲ್ಲೆಲ್ಲವನ್ನೂ ಕೂಡ ಏನಪ್ಪಾಂದ್ರೆ ಆಫ್ ಬಜೆಟ್ ಮಾಡದೆ ಬಜೆಟ್ ಅಲ್ಲೇ ಬರುವಂಗೆ ನಾವು ನೋಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಈಗ ನೋಡ್ರಿ ಸಾರ್ವಜನಿಕ ಒಡೆತನದ ಆಸ್ತಿಗಳಲ್ಲಿ ಏನಪ್ಪಾಂದ್ರೆ ಏನಾದ್ರೂ ತೆಗೆದುಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ವಸ್ತುಗಳನ್ನ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಟೀಲ್ ಪ್ಲಾಂಟ್ಸ್ ಇರ್ಬೋದು, ಕೋಲ್ ಇಂಡಿಯಾ ಇರ್ಬೋದು, ಇನ್ನೊಬ್ರು ಏನೋ ಇರ್ಬೋದು, ಅವ್ರೇನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಐಟಮ್ಸ್ ಗಳನ್ನ ಖರೀದಿ ಮಾಡ್ತಾರೆ. ಅವುಗಳನ್ನು ಕೂಡ ಏನಪ್ಪಾ ಅಂದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ರಿಸೋರ್ಸ್ ಗಳನ್ನ ಮಾರುಕಟ್ಟೆಯಿಂದ ಖರೀದಿ ಮಾಡ್ತಾರೆ. ಆದ್ರೆ ನೋಡ್ರಿ ಇವುಗಳ ಸರ್ವಿಸಿಂಗ್ ಬರ್ಡನ್ ಕೂಡ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಬೀಳುತ್ತೆ. ಅಂದ್ರೆ ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ ನಿಮಗೆ ಯಾವ ತರನಾಗಿ ಎಕ್ಸಾಂಪಲ್ ಅಪ್ಪ ಅಂದ್ರೆ ಸ್ಟೀಲ್ ಇಂಡಿಯಾ ಅಂತ ಇದೆ. ಸೊ ನೋಡ್ರಿ ಅಲ್ಲಿ ಏನಾದ್ರೂ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ತೆಗಿಬೇಕಾದ್ರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮೂಲಕ ಅಲ್ಲಿ ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಆ ಪ್ಲಾಂಟಿಗೆ ಬೇಕಾದಷ್ಟು ನಾವು ಹಣವನ್ನ ಕೂಡಾಕ್ತೀವಿ. ಬಟ್ ಪ್ಲಾಂಟ್ ಮಷಿನರೀಸ್ ಏನಪ್ಪ ಅಂದ್ರೆ ಏನಾದ್ರೂ ಸರ್ವಿಸಿಂಗ್ ಬಂದಾಗ ಆ ಸರ್ವಿಸಿಂಗ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಯಾರ ಮೇಲೆ ಬಿದ್ದಿರುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಬಿದ್ದಿರುತ್ತೆ. ಯಾಕೆ ಈ ತರನಾಗಿ ಬೀಳುತ್ತೆ ಅಂದ್ರೆ ನೋಡ್ರಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಲ್ಲಿ ಗ್ಯಾರಂಟರ್ ಆಗಿರೋದ್ರಿಂದ ನೋಡ್ರಿ ಆ ಸರ್ವಿಸಿಂಗ್ ಕೂಡ ಏನಾಗಿರುತ್ತೆ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಬೀಳುತ್ತೆ. ಕೇಂದ್ರ ಸರ್ಕಾರ ನೋಡ್ರಿ ಒಂದು ಒಳ್ಳೆ ಉದಾಹರಣೆಯನ್ನ ಕೊಡಬೇಕು. ಯಾವ ತರನಾಗಪ್ಪ ಅಂದ್ರೆ ಯಾವ ತರನಾಗಿ ನಾವು ಆಫ್ ಬಜೆಟ್ ಅನ್ನ ಮಾಡಬಾರ್ದು ಅನ್ನೋದಕ್ಕೆ ಒಳ್ಳೆ ಉದಾಹರಣೆಗಳನ್ನ ಕೊಡಬೇಕು. ಆದ್ರೆ ನೋಡ್ರಿ ಕೇಂದ್ರ ಸರ್ಕಾರನೇ ಇಲ್ಲಿ ಹೆಚ್ಚು ಗಿಲ್ಟಿ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಆಫ್ ಬಜೆಟ್ ಅನ್ನ ಅವ್ರೇನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಭಾರವನ್ನ ಮಾಡ್ಕೋತಾರೆ. ಇಲ್ಲಿ ನೋಡ್ರಿ ರಾಜ್ಯ ಸರ್ಕಾರಗಳು ಡಿಸಿಪ್ಲಿನ್ ಆಗಿದೆ. ಯಾಕಂದ್ರೆ ವಿಧಿ 293 ಕ್ಲಾಸ್ 3 ಮೂಲಕ ಅವ್ರಿಗೆ ಏನ್ ಮಾಡಿದ್ರೆ ಅಂದ್ರೆ ಕಟ್ಟಿ ಹಾಕಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಇದ್ರ ಮೂಲಕ ಮತ್ತೆ FRBM ಆಕ್ಟ್ ಮೂಲಕ ಏನಾಗುತ್ತೆ ಅಂದ್ರೆ ಹೊರಗಡೆ ಬರುತ್ತೆ. ಹಾಗಾಗಿ ನೋಡ್ರಿ ಅವರು ಡಿಸಿಪ್ಲಿನ್ ಮೇಂಟೈನ್ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅದೇ ತರನಾಗಿ ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಏನಿದೆ ಅದನ್ನ ನಾವು NSSF ಅಂತ ಏನ್ ಕರಿತೀವಲ್ಲ ಅದರಿಂದ ಏನಪ್ಪ ಅಂದ್ರೆ ಜಾಸ್ತಿ ಯುಟಿಲೈಸೇಷನ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಎಕ್ಸ್ಟ್ರಾ ಬಜೆಟಿಂಗ್ ಫೈನಾನ್ಸಿಂಗ್ ಅನ್ನು ಕೂಡ ಮಾಡ್ತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿದೆಲ್ಲ ಅದಕ್ಕೆ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಸಂಬಂಧಿಸಿದ ಸ್ಪೆಂಡಿಂಗ್ ಗಳಿಗೋಸ್ಕರ ಕಾರ್ಯಕ್ರಮಗಳಿಗೋಸ್ಕರ ನೋಡ್ರಿ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಇಂದ ಹಣವನ್ನ ಪಡಿತಾ ಹೋಗ್ತಾರೆ. ಇವುಗಳನ್ನ ಏನಪ್ಪಾ ಅಂದ್ರೆ ಯೂನಿಯನ್ ಫಿಸಿಕಲ್ ಡೆಫಿಸಿಟ್ ಅಲ್ಲಿ ತೋರಿಸೋದಿಲ್ಲ. ಯಾಕೆ ಯೂನಿಯನ್ ಫಿಸಿಕಲ್ ಡೆಫಿಸಿಟ್ ಅಲ್ಲಿ ತೋರಿಸೋದಿಲ್ಲ ಅಂದ್ರೆ ನೋಡ್ರಿ ಏನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದೆಯಲ್ಲ ಇದ್ರ ಬ್ಯಾಲೆನ್ಸ್ ಅನ್ನ ಮಾತ್ರ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಇಂದ ಏನಾದ್ರೂ ಹಣವನ್ನ ನಾವು ತೆಗೆದುಕೊಂಡ್ರೆ ಎಸ್ಪೆಷಲಿ ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಎಕ್ಸ್ಪಾನ್ಷನ್ ಇರ್ಬೋದು ಅಥವಾ ಮಿನಿಸ್ಟರ್ಸ್ ತಮ್ಮ ಬಜೆಟ್ ಇರ್ಬೋದು ತಮ್ಮ ಕಾರ್ಯಕ್ರಮಗಳಿಗೆ ತೆಗೆದುಕೊಂಡ್ರೆ ಅವುಗಳನ್ನ ನಾವೇನ್ ಮಾಡಲ್ಲ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಲ್ಲಿ ತೋರಿಸೋದಿಲ್ಲ. ಅದೇ ತರನ ನೋಡ್ರಿ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಒಂದು ಸ್ಪೆಷಲ್ ಬ್ಯಾಂಕಿಂಗ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ತರನಾಗಿ ನೋಡ್ರಿ ಕ್ಯಾಶ್ ಮತ್ತೆ ಕ್ರೆಡಿಟ್ ಫ್ಲೋ ಏನಪ್ಪಾ ಅಂದ್ರೆ ಬಜೆಟ್ ಬಿಟ್ಟು ಮಾಡಬಹುದು ಅಂತ ಹೇಳಿದೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಸಿ ಫಿಸಿಕಲ್ ಆಪರೇಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಯಾವಾಗ ಪಾರದರ್ಶಕತೆ ಬರುತ್ತಲ್ಲ ಅವಾಗ ಮಾತ್ರ ನೋಡ್ರಿ ಪಬ್ಲಿಕ್ ಅಕೌಂಟೆಬಿಲಿಟಿ ಅನ್ನೋದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಕೇಂದ್ರ ಸರ್ಕಾರದವರು ಏನಪ್ಪಾ ಅಂದ್ರೆ ಪಾರದರ್ಶಕ ಜಾಸ್ತಿ ಅಂದ್ರೆ ರಾಜ್ಯ ಸರ್ಕಾರಗಳು ತರ್ತಾರೆ ಮತ್ತೆ ಸ್ಥಳೀಯ ಸರ್ಕಾರಗಳು ತರ್ತಾರೆ. ಜೊತೆಗೆ ಎಕ್ಸ್ಟ್ರಾ ಬಜೆಟರಿ ಟ್ರಾನ್ಸಾಕ್ಷನ್ ಏನಿದೆಲ್ಲ ಅದನ್ನು ಕೂಡ ತರ್ತಾರೆ. ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಯಥಾರಾಜ ಪ್ರತಾಪ್ರಜಾ ಅನ್ನಂಗೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದವರು ತಾವು ಕರೆಕ್ಟ್ ಆಗಿ ಎಲ್ಲವನ್ನು ಕೆಲಸವನ್ನ ಮಾಡಿದ್ರೆ ರಾಜ್ಯ ಸರ್ಕಾರಗಳು ಮಾಡುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ 16ನೇ ಫೈನಾನ್ಸ್ ಕಮಿಷನರ್ಸ್ ಅಲ್ಲಿ ಇದನ್ನ ನೋಡಬೇಕು. ಫಸ್ಟ್ ಕೇಂದ್ರ ಸರ್ಕಾರ ಇಲ್ಲಿ ಪಾರದರ್ಶಕವಾಗಬೇಕು, ಅವಾಗ ಮಾತ್ರ ನೋಡ್ರಿ ರಾಜ್ಯ ಸರ್ಕಾರ ಪಾರದರ್ಶಕವಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.